ಯಾವತ್ತು ಅದೊಂದು ಪ್ರಕರಣ ಆಯ್ತು, ಅದ್ರ ಮೇಲೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎರಡು. ಹಾಗಾದ್ರೆ ಮೊದ್ಲು ಕಲಾವಿದ್ರಿಗೆ ಅದಿತ್ತ? ಇಲ್ಲಲ್ಲ, ಈಗ ಅದರಿಂದ ಕಲಾವಿದ್ರಾಗುತ್ತಾ? ಅಲ್ಲಲ್ಲ ಅಲ್ಲ ಅಲ್ಲಿ ರಂಗಸ್ಥಳದಲ್ಲಿ ನೀವಿಬ್ರು ಹೊಡ್ಕಂತ್ರಿ ಅಂತ ಮಾಡದ್ ಮರ, ಹೊರ ಬಂದ ಕಡೆಗೆ ಒಂದೇ ಕಾರಲ್ಲ ಹೋದ್ರಿ ನಮ್ಗೆ ರಂಗಸ್ಥಳ ಮರ್ರೆ. ಅಲ್ಲ ಇದಿಲ್ಲ, ಅಲ್ಲ ಅವ ಹೆಚ್ಚು ನಾನು ಹೆಚ್ಚು ಅನ್ನೋದಕ್ಕಿಂತ ಒಂದು ಪಾತ್ರ, ಪಾತ್ರದಲ್ಲಿ ಕೊನೆಗೆ ಭೀಮನೇ ಬೀಳುದು, ಕೌರವನೇ ಹೇಳುದು, ಪ್ರಸಂಗ ಒಂದ್ ಮೇಲಾಗಿ. ಅಲ್ಲ ನಿಮ್ಗೆಲ್ಲ ಯೋಗ್ಯತೆ ಇತ್ತು ಮರ, ನೀವೆಲ್ಲ ದೊಡ್ಡ ದೊಡ್ಡ ಕಲಾವಿದ್ರ ಬಗ್ಗೆ ನೀವೆಲ್ಲ ಇಪ್ಪತ್ತು ಪ್ರಸಂಗ ಸೋದ್ರೆ ನನಗೆ ಏನಿಲ್ಲ. ಇಷ್ಟೋ ಜನ ಕಲಾವಿದ್ರು ನನ್ನನ್ನು ಹೇಳಿದ್ದುಂಟು, ಏ ಮರಯ್ಯ ಎಂತ ಮರ ಅವ್ರಿಗೆ ದಿವಸ ಸನ್ಮಾನ ಮರ, ನಮ್ಮನ್ನೆಲ್ಲ ಯಾರು ಒಂದು ಸನ್ಮಾನ ಗುರುತಿಸುವವರಿಲ್ಲ. ಈಗ ಸನ್ಮಾನಗಳು ಪ್ರಶಸ್ತಿಗಳಲ್ಲಿ ಎಂತ ಆಯ್ತು ಕೇಳಿದ್ರೆ ಪ್ರಚಾರದ ದಾರಿ ಹಿಡಿದಿದೆ. ಕಿರಾಡಿ ಪ್ರಕಾಶನ ಅರ್ಜುನ ಲಾಯ್ಕಾತಿಲ್ಲ ಅಂತ ಹೇಳಿದವರಲ್ದ, ಈಗ 5,000 ರೂಪಾಯಿ ಅವ್ರು ಹೆಚ್ಚು ಕೊಟ್ಟಿರು. ಅದನ್ನ ನೋಡಿ, ಒಬ್ರು ಯಜಮಾನನಾಗಿ ವ್ಯಾವಹಾರಿಕವನ್ನು ಒಂದು ಕಲಾವಿದನ ಹತ್ರ ಅಂದ್ರೆ ಮಾತಾಡಿದ್ ಬೀಳಿದಕ್ಕಿಂತ ಒಳ್ಳೇದಾಯ್ತು ಅಂತ 5,000 ರೂಪಾಯಿ ಹೆಚ್ಚು ಕೊಟ್ಟಿದ್ದಾರೆ. 2,500 ನಿಂಗೆ ತಗೋ, ಅಲ್ಲಿ ಮ್ಯಾನೇಜರ್ ಶಾಸ್ತ್ರಿಗಳ ಹತ್ರ ಹೇಳ್ತೇನೆ, ಅದನ್ನ ತಗೊಂಡು ಬಿಟ್ಟು ನೀನು ಸಂಬಳ ಬಿಟ್ಟು 2,500 ರೂಪಾಯಿ ಎಕ್ಸ್ಟ್ರಾ ನಿಂಗೆ ಅಂತ. ನಾನು 200 ಮೇಳ ಬಿಡ್ತೇನೆ ಬಿಟ್ಟಿದ್ದೇನೆ ಹೇಳುದು ಈಗಲೂ ನಾನು ಒಪ್ಪದೇ ಇದ್ದ ಒಂದು ಸತ್ಯ. ಯಾರಾದ್ರೂ ನೀವು 200 ಮೇಳ ಬಿಟ್ಟಿದ್ರೆ ಕೇಳಿದ್ರೆ ನಂಗೆ ಆ ಶಬ್ದ ಕೇಳಲಿಕ್ಕೆ ಇಷ್ಟ ಆಗುದಿಲ್ಲ. ಎಲ್ಲಾದ್ರೂ ಕರೆದ್ರೆ ವೇಷ ಮಾಡುವಂತ ಮನಸ್ಥಿತಿಯಲ್ಲಿ ಮೇಳ ಬಿಟ್ಟೆ. ಅದು ಬಹುಶಃ ಒಂದರ್ಥ ಅಮ್ಮ ಬಿಡ್ಲಿಲ್ಲ, ಅದಕ್ಕೆ ನೀವು ನಂಬ್ತಿರೋ ಬಿಡ್ತಿರೋ ನಮ್ಮ ಮನೆಯವರಿಗೂ ಗೊತ್ತಿಲ್ಲ ಕೆಲವೊಂದು ವಿಚಾರ. ಮಧ್ಯಾಹ್ನ ಊಟಕ್ಕೆ ಬಿಟ್ಟಾಗ ಸ್ವಲ್ಪ ವ್ಯವಸ್ಥೆ ಇದ್ದ ಮಕ್ಕಳೆಲ್ಲ 1 ರೂಪಾಯಿ ತಗೊಂಡು ಬಂದು ತಿಂಡಿ ತಿಂತಾರೆ, ನಮ್ಮ ಹತ್ರ ತಿಂಡಿ ತಿನ್ಲಿಕ್ಕೆ ಹಣ ಇಲ್ಲ. ಆಯ್ತಾ, ಅದೇ ಅಂಗಡಿ ಎದುರು ಅವರು ಒಣಸಿದ ಗೇರ್ ಬೀಜವನ್ನ ತೆಗೆದು ಅಂಗಡಿಯವರಿಗೆ ಕೊಟ್ಟು ಅದರಲ್ಲಿ ತಿಂಡಿ ತಿಂದದ್ದುಂಟು. ನನ್ನ ಮಕ್ಕಳು ನನ್ನ ಸಂತಾನವಿರಿಸಿಕೊಂಡಂತಹ ಯಾದವರು ಕುಡಿದ ಮತ್ತಿನ ಮತ್ತತೆಯಲ್ಲಿ ದುರ್ವಾಸರನ್ನೇ ಕೆಣಕುವುದಕ್ಕೆ ಹೋದರೆ ಋಷಿ ಮುನಿಗಳ ಕುರಿತಾಗಿ ಅಪಾರವಾದಂತಹ ಗೌರವವನ್ನು ಹೊಂದಿದಂತವ ನಾನು. ನನ್ನ ಮಕ್ಕಳು ನನ್ನ ಸಂತಾನವಿರಿಸಿಕೊಂಡಂತಹ ಯಾದವರು ದುರ್ವಾಸರನ್ನ ಕೆಣಕಿ ಶಬ್ದರಾದರೆ ಪರಮ ಭಾಗವತರ ಆಡೋಂಬೋಲವಾದಂತಹ ಈ ದ್ವಾರಕೆಯ ಮಣ್ಣಿನ ಸ್ಥಿತಿ ಕುಂದುವುದಕ್ಕೆ ಪ್ರಾರಂಭವಾಯಿತೆ. ಹಾಗಿದ್ದರೆ ಬಹಳ ವಿಶೇಷವಾಗಿ ಬಡಗಿನ ತಿಟ್ಟಿನ ಬಡಗು ಯಕ್ಷಗಾನ ತಿಟ್ಟ ನೋಡುವಾಗ ಸೊ ತುಂಬಾ ಜನ ವಿಮರ್ಶಕರಲ್ಲಿ ಒಂದು ಮಾತಿದೆ, ಬಡಗಿನಲ್ಲಿ ಮಾತುಗಾರರಿಲ್ಲ ತೆಂಕಿಗೆ ಹೋಲಿಸಿದ್ರೆ. ತೆಂಕಲ್ಲಿ ತೆಂಕಿನ ಒಂದು ಯಕ್ಷಗಾನ ಶೈಲಿಯೇ ಬೇರೆ, ಅಲ್ಲಿ ನಾಟ್ಯಕ್ಕಿಂತ ಮಾತಿಗೆ ಹೆಚ್ಚು ಪ್ರಾಶಸ್ತ್ಯನ ನೀಡ್ತಾರೆ, ಬಡಗಿನಲ್ಲಿ ಹಾಗೆ ಇಲ್ಲ. ಬಡಗಿ ಈಗ ಬಡಗಿನ ಕಲಾವಿದರು ತಾಳಮದ್ದಲಿಗೆ ಮೊದಲಿಗೆ ಸೂಕ್ತವಾದ ಕಲಾವಿದರ ಅಲ್ಲ ಅನ್ನುವಂತಹ ಅಭಿಪ್ರಾಯ ಕೂಡ ಇದೆ. ಸೊ ಈಗ ನಿಮ್ಮಂತ ಕಲಾವಿದರು ಅಥವಾ ನೀವು ಒಂದಿಷ್ಟು ಜನ ಕೆಲವರೆಲ್ಲ ಇದ್ದಾರೆ, ಸೊ ಮಾತಿಗೆ ಹೆಚ್ಚು ಪ್ರಾಶಸ್ತ್ಯವನ್ನ ನೀಡ್ತಾ ಇದ್ದೀರಿ, ಕೆಲವೊಂದು ಪಾತ್ರಗಳಿಗೆ ಬೇಕಾದಂತಹ ಅಧ್ಯಯನವನ್ನ ಮಾಡ್ತಾ ಇದ್ದೀರಿ, ಸಂಭಾಷಣೆಯಲ್ಲಿ ತಮ್ಮನ್ನ ತಾವು ಎತ್ತರಕ್ಕೆ ಕೊಂಡೊಯ್ತಾ ಇದ್ದೀರಿ, ಈ ಒಂದು ಅಭಿಪ್ರಾಯವನ್ನ ವಿಮರ್ಶಕರಲ್ಲಿ ಮತ್ತು ಪ್ರೇಕ್ಷಕರಲ್ಲಿ ಇರುವಂತಹ ಈ ಒಂದು ಅಭಿಪ್ರಾಯವನ್ನ ಹೋಗಲಾಡಿಸುವಲ್ಲಿ ನಿಮ್ಮ ಸವಾಲೇನು ಅಥವಾ ನಿಮ್ಮ ಪ್ರಯತ್ನ ಏನು ಅಂತ? ಒಂದು ವಾಚಿಕ ವಿಚಾರ ಅಂತ ಹೇಳಿದ್ರೆ ನಮ್ಮ ಬಡಗುತಿಟ್ಟಿನಲ್ಲಿ ಒಂದು ಕ್ರಮ ಇದೆ, ಒಂದು ಪದ್ಯದ ವೇಗಕ್ಕೆ ಅದಕ್ಕೊಂದು ಅದೇ ವೇಗದಲ್ಲಿ ಮಾತಾಡಬೇಕು ಅಂತ. ಆಯ್ತಾ, ಒಂದು ಜೋರ್ ಪದ್ಯ ಬಂದ್ರೆ ಅದಕ್ಕೆ ಉದ್ದ ಮಾತಾಡ್ಲಿಕ್ಕಿಲ್ಲ. ಆ ಜೋರ್ ಪದ್ಯದ ವಾತಾವರಣ ಹೇಗಿರ್ತದೆ, ಆ ಪದ್ಯದ ವಾತಾವರಣ ಮುಗಿಯೋದ್ರೊಳಗೆ, ಈಗ ನಮ್ಮ ಹಿಂದಿನವರಿಂದ ನಮ್ಗೆ ಗೊತ್ತಾದ ಕೇಳಿದ್ರೆ ಜೋರ್ ಪದ್ಯಕ್ಕೆ ಇಷ್ಟೇ ಮಾತಾಡೋದು. ಒಂದು ಪದ್ಯ, ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸುವ ಪದ್ಯಗಳಿದ್ರೆ ಅಲ್ಲೊಂದ್ ಸ್ವಲ್ಪ, ಈಗ ಒಂದು ಬಾಮಿನಿ ಇದ್ರೆ, ಈಗ ಎಲ್ಲೋ ಪ್ರಸಂಗದ, ಈಗ ನಮ್ಮ ಕೃಷ್ಣಾರ್ಜುನ ಪ್ರಸಂಗದಲ್ಲಿ ಮೀರದಿರೋ ಬುದ್ಧಿಯೇನು ಭೀಮ ಬಂದು ಹೇಳುವ, ಅಲ್ಲಿ ಭೀಮ ಮಾತಾಡುವ ಸಂದರ್ಭ, ನಾಳೆ ಸಮರಾಂಗಣದ ವಿಶ್ವಾಧಾರ ಮೂರ್ತಿಯ ಕೂಡೆ ಮುಕ್ತಿಯ ಸೂರ್ಯಗೊಳ್ಳೆ ಅಂತ ಅಲ್ಲಿ ಹೇಳುದು. ಒಂದು ಮಾತಾಡುವ ಭಾಗ ಅಂತ ಇರ್ತದೆ, ಒಂದು ನಮ್ಮ ಹಿರಿಯವರಿಂದ ನಾವು ಅದನ್ನ ಪಡ್ಕೊಳ್ತಾ ಬಂದ್ರೆ ಅದನ್ನ ಮುಂದುವರಿಸಬಹುದು, ಇಲ್ಲ ಅಂತೇಳಿ ಇಲ್ಲ. ಅದೇ ಯಾಕೆ ಕಡಿಮೆ ಆಯ್ತು ಕೇಳಿದ್ರೆ ಉತ್ತರ ನಮ್ಮಲ್ಲಿಲ್ಲ, ಅದು ಯಾಕೆ ಕಡಿಮೆ ಆಯ್ತು ಕೇಳಿದ್ರೆ ಅದಕ್ಕೆ ನಾವು ಉತ್ತರ ಕೊಡುದು ಕಷ್ಟ. ಆಯ್ತಾ, ನಾವು ಮಾಡ್ಬೇಕು ಅನ್ನುವ ಹಠ ನನಗಿದೆ. ನಂಗೀಗ ಹಾಗೆ ನೋಡ್ಲಿಕ್ಕೆ ಹೋದ್ರೆ ನಂಗೆ ನನ್ನಕ್ಕಿಂತಲೂ ನನಗೆ ಭಾರಿ ಸಂತೋಷ ನಮ್ಮ ಹೆನ್ನಬೇಲಿ ವಿಶ್ವನಾಥನ ಬಗ್ಗೆ. ನಾನು ವಿಶ್ವನಾಥ ಅಂತೇನು ತಪ್ಪು ತಿಳಿಬೇಡಿ ಯಾರು, ಯಾಕೆ ಹೇಳಿದ್ರೆ ತುಂಬಾ ಸಲಿಗೆ ಇತ್ತು ನಾವು ಚಿಕ್ಕಂದಲ್ಲಿರುವಾಗ. ಹೌದೌದು, ಸಾಲಿಗ್ರಾಮ ಮೇಳದಲ್ಲಿ ಇದ್ದಾಗ ಒಂದು ಬುತ್ತಿ ಅನ್ನಕ್ಕೆ ನಾವಿಬ್ರು ಹೊಡ್ಕೊಂಡದ್ದುಂಟು, ಒಂದು ಬುತ್ತಿ ಅನ್ನ ಇಬ್ರು ಅರ್ಧ ಊಟ ಮಾಡುದು.
ಯಾರು ಮೊದ್ಲು ಊಟ ಮಾಡಿದ್ನೋ ಅವ್ರಿಗೆ ಒಂದು ತುತ್ತು ಸಿಗ್ತದೆ. ನೀನ್ ಬೇಗ ಊಟಕ್ಕೆ ಬುತ್ತೆ, ನೀನ್ ಬೇಗ ಊಟಕ್ಕೆ. ಒಂದೇ ಬುತ್ತಿ, ಒಂದೇ ಬುತ್ತಿಲಿ ಬಟ್ಲಿಗೆ ಹಾಕೋದಲ್ಲ, ಒಂದೇ ಬುತ್ತಿ ಬುತ್ತಿಲಿ ಇಬ್ರು ತಿನ್ನು. ಹಾಗೆಲ್ಲ ಮಗಳು ಹೆಣ್ಣ ಮೇಲೆ ಕೂಡ ತುಂಬಾ ಮಾತಿನ ವಿಭಾಗದಲ್ಲಿ ನನಗಿಂತೂ ಹೆಚ್ಚು, ನನಗಿಂತೂ ಹೆಚ್ಚು ಅಧ್ಯಯನ ಮಾಡ್ತಾರೆ ಅವರು. ನಿಜವಾಗಿ ಒಂದು ಯುವ ಕಲಾವಿದ್ರಲ್ಲಿ ನನಗೆ ಭಾರಿ ನನ್ನ ಸ್ನೇಹಿತ ಅವನು. ಈಗ ನಾನು ಏನೇ ಕಾರ್ಯಕ್ರಮ ಮಾಡೋದಿದ್ರು ಅವನಿಗೆ ಫಸ್ಟ್ ಹೇಳ್ತೇನೆ ಇರ್ತಾನೆ. ನಂಗೆ ನಿಜವಾಗಿ ಅವನ ಜೊತೆಗೆ ವೇಷ ಮಾಡುವಾಗ ಒಂದು ನಮಗೂ ಒಂದು ಚಾಲೆಂಜ್. ಪ್ರತಿವಾದಕ್ಕೆ ಆದ್ರೆ ಎಲ್ಲೋ ಒಂದ್ ಕಡೆ ಹೇಳ್ತಾ ಇದ್ರು ಒಂದ್ ಆಟ ಮುಗಿಸಿವರೆಗೆ ಬರುವಾಗ, ಅಲ್ಲ ಅಲ್ಲಿ ರಂಗಸ್ಥಳದಲ್ಲಿ ನೀವಿಬ್ರು ಹೊಡಕಂತ್ರಿ ಅಂತ ಮಾಡದ್ ಮಾರೆ, ಹೊರ ಬಂದ ಕಡೆಗೆ ಒಂದೇ ಕಾರ್ ಅಲ್ವಾ ಹತ್ರ ರಂಗಸ್ಥಳ ಮಾರ್ರೆ. ಅಲ್ಲ ಇದಿಲ್ಲ, ಅಲ್ಲ ಅವ ಹೆಚ್ಚು ನಾನು ಹೆಚ್ಚು ಅನ್ನೋದಕ್ಕಿಂತ ಒಂದು ಪಾತ್ರ, ಪಾತ್ರದಲ್ಲಿ ಕೊನೆಗೆ ಭೀಮನೇ ಬೀಳುದು, ಕೌರವನೇ ಹೇಳುದು, ಕೊನೆ ಕೌರವ ಒಳಗ ಭೀಮ ಹೊಡೆದಾಗ ಅದು ರಂಗಸ್ಥಳದ ನ್ಯಾಯ. ಆ ಕ್ಷಣದಲ್ಲಿ ನಮಗ್ ಸಿಕ್ಕಿದ ಅವಕಾಶದಲ್ಲಿ ಏನು ಕೊಡ್ಲಿಕ್ಕೆ ಆಗ್ತದೆ? ಈಗ ನಾವು ಹೇಳುವುದು ಎಷ್ಟೋ ತಪ್ಪಿರ್ತದೆ, ನಮ್ಗದು ಗೊತ್ತಿರೋದಿಲ್ಲ. ಈಗ ಮತ್ತೊಬ್ರು ಹೇಳಿದಾಗ ಅದು ನಮ್ ತಪ್ಪು ಗೊತ್ತಾಗ್ತದೆ. ನಾವು ರಂಗಸ್ಥಳದಲ್ಲಿ ಹೇಳುವಾಗ ನಮ್ದೇ ಸರಿ ಅಂತಲ್ಲ. ಈಗ ಕೆಲವೊಂದ್ ಸರಿ ಅಂತ ಆಗ್ತದೆ ಕೇಳಿದ್ರೆ, ನಮ್ಕಿಂತ ಹಿರಿಯವ್ರು ನಮ್ಮ ಎದುರಿಗೆ ಬಂದಾಗ ನಾವು ಅವನಿಗೆ ಪಾತ್ರ ಸ್ವಭಾವದಲ್ಲಿ ನೀನು ಅಂತ ಹೇಳ್ಬೇಕು. ಈಗ ನಮ್ಕಿಂತ ಹಿರಿಯವ್ರು, ಈಗ ಉದಾಹರಣೆಗೆ ನಮ್ಮ ಆಗಿರೋದಿಲ್ಲ ಆಕ್ಚುಲಿ, ಅದೇ ಬಂತು ನಾನು ಆದರ್ಶ ಅದೊಂದು ವಿಷಯ ಆಯ್ತು. ನಾನೊಂದ್ ಪಾತ್ರ ಮಾಡಿದಾಗ ನಾನು ಆ ಪ್ರಕರಣವನ್ನು ಹೇಳುದಿಲ್ಲ, ನಾನೊಂದ್ ಪಾತ್ರ ಮಾಡಿದ್ದೆ. ನನ್ನ ವಿರೋಧಿಯ ಪಾತ್ರವನ್ನು ತುಂಬಾ ಹಿರಿಯ ಕಲಾವಿದರು ಮಾಡಿದ್ರು ತುಂಬಾ. ಈಗ ವಿರೋಧಿಯ ಪಾತ್ರ ಮಾಡಿದಾಗ ನೀವು ತಾವು ಅಂತ ಹೇಳಲಿಕ್ಕೆ ಬರುವುದಿಲ್ಲ, ನೀನು ಅಂತಲೇ ನಾವು ಉದ್ದೇಶಿಸುವುದು. ನಾವು ಅವನನ್ನು ದೂಷಿಸುವುದೇ, ದೂಷಿಸುವುದು ಕಲಾವಿದನನ್ನ, ಅವನ ಪಾತ್ರವನ್ನು ದೂಷಿಸುವುದು. ಅದನ್ನ ಯಾರೋ ಒಂದೆರಡು ಕಡೆ ನಾ ಹಾಗೆ ಹೇಳಿದ್ರು, ಅವನಿಗೆ ಹಿರಿಯ ಕಲಾವಿದರ ಮೇಲೆ ಅಭಿಮಾನ ಇಲ್ಲ, ಗೌರವ ಇಲ್ಲ, ಇವನನ್ನ ಜನ ಹೆಚ್ಚು ಪ್ರೀತಿಸ್ತಾರೆ ಅಂತ ಅಹಂಕಾರ, ಅವರಿಗೆ ರಂಗಸ್ಥಳದಲ್ಲಿ ನೀನು ತಾನು ಅಂತ ಮಾತಾಡ್ತಾನೆ. ನಾನು ಅದಕ್ಕೂ ಇದಕ್ಕೂ ಹೋಲಿಕೆಯೇ ಇಲ್ಲ. ಚೌಕಿ ಮನೆಯಲ್ಲಿ ನೀವು ಮತ್ತೆ ಅವ್ರು ಹೇಗಿದ್ದೀರಾ ಅನ್ನೋದು ಗೊತ್ತಿಲ್ಲ, ಕಂಡಿರೋದಿಲ್ಲ ಚೌಕಿ ಇಲ್ಲ. ಈಗ ಆ ಪ್ರಕರಣ ಆಯ್ತಲ್ಲ, ಅದೇ ದಿವಸ ಚೌಕಿ ಮನೆಯಲ್ಲಿ ನಾನು ವೇಷ ಮುಗಿಸಿ ಬರುವಾಗ ಅದೇ ಹಿರಿಯ ಕಲಾವಿದರ ಹತ್ರ ಮಾತಾಡಿ ನಮಸ್ಕಾರ ಮಾಡಿ ನಾನು ಬಂದಿದ್ದೇನೆ. ಎರಡು ದಿವಸ ಬಿಟ್ಟು ನೋಡುವಾಗ ಅದೇ ವಿಷಯ ಪ್ರಕರಣ. ಕೆಲವೊಂದು ವಿಮರ್ಶೆ ಮಾಡುವಾಗ ಪ್ರೇಕ್ಷಕರು, ನಾವು ಪ್ರೇಕ್ಷಕರಿಗೆ ಹೇಳಲಿಕ್ಕಿಲ್ಲ, ಅವ್ರ ದೇವರು, ಅವ್ರು ಒಪ್ಪಿದ್ರಿಂದ ನಾವು ಇವತ್ತು ಅನ್ನ ತಿಂತಿರ್ತೇವೆ. ಆದ್ರೆ ಕೆಲವೊಂದ್ಸರಿ ಒಳಗಿನಿಂದಲೂ ಏನಿರ್ತದೆ ಗೊತ್ತಿರುವುದಿಲ್ಲ. ಆ ಕ್ಷಣದ ಆ ಸಂದರ್ಭದ ಆ ಕ್ಷಣದ ವಿಡಿಯೋ ತಗೊಂಡು ವಿಮರ್ಶೆ ಮಾಡುದಿತ್ತಲ್ಲ, ಇದು ಜಾಲತಾಣದ ದುರಂತವೂ ಹೌದು. ನಾನು ಅದಕ್ಕೆ ನಂಗೆ ಅದರಲ್ಲಿ ಬೇಸರ ಆಯ್ತು. ಮತ್ತೊಂದು ಇನ್ನೊಂದು ಸಮಸ್ಯೆ ಅಂತ ಕೇಳಿದ್ರೆ, ನಾವು ನೀವು ಇಷ್ಟು ಆತ್ಮೀಯರಾಗಿರ್ತೇವೆ, ನಮ್ಮದ್ದೆಲ್ಲ ಒಂದು ತಪ್ಪು ನೋಡ್ತೀರಿ ನೀವು, ಆಯ್ತಾ? ನನಗೂ ನಿಮ್ಗೆ ಆತ್ಮೀಯತೆ ಉಂಟು, ಅದು ತಪ್ಪಾಯ್ತಾ, ಅದು ಎಂತಾಯ್ತು ಅಂತ ನಮ್ಮ ಹತ್ರ ನೇರ ಕೇಳುದಿಲ್ಲ. ಈಗ ಸಂಪರ್ಕ ಇಲ್ಲದೆ ಇದ್ದವರಾದ್ರೆ ಕೇಳುದು ಬೇಡ, ಈಗ ಸಂಪರ್ಕ ಇದ್ದವರಾದ್ರೆ ನೇರ ಕೇಳ್ಬೋದು ಎಂತಾಯ್ತು ಅಂತ. ಅಲ್ಲಿ ಎಂತ ಆಗ್ತದೆ, ಪ್ರತಿಯೊಬ್ಬನಿಗೂ ತಾನು ಕಾಣಿಸಿಕೊಳ್ಬೇಕು ಅಥವಾ ಬೇರೆ ಯಾವ್ದಾದ್ರು ಒಂದು ಉದ್ದೇಶ ಅಲ್ಲಿ ಬರ್ದಾಕ್ತಾರೆ ಅವರು. ಆಗ ಗೊತ್ತಾಗ್ತದೆ ನಂಗೆ ನೀವು ಬರ್ದಾಕಿದ್ದೀರಿ ಅಂತ. ನಾನು ಅದ್ರಲ್ಲಿ ಸಕ್ರಿಯನಾಗಿದ್ರೆ ನೀವು ನನಗೆ ಬರ್ದಾಕಿದ್ದು ಗೊತ್ತಾಗ್ತದೆ. ಈಗ ನೀವು ನನ್ನ ಬಗ್ಗೆ ಬರ್ದಾಕಿದ್ದು ಗೊತ್ತಾದ್ಮೇಲೆ ನಾವು ಇನ್ನೊಂದ್ಸರಿ ಸಿಕ್ಕಿದಾಗ ನಮ್ಮಿಬ್ಬರ ಭಾವನೆ ಮುಖದಲ್ಲಿ ಇದೇ ರೀತಿ ಇರುವುದಿಲ್ಲ. ನನ್ನ ಒಳಗೆ ಏನೋ ಒಂದು ನಾಟಕ ಮಾಡ್ಕೊಂಡೆ ನಾನು ನಿಮ್ಮ ಹತ್ರ ಮಾತಾಡ್ತೇನೆ, ನೀವು ಬರ್ದಾಕದ್ ಗೊತ್ತಿದ್ರು. ಅದಕ್ಕೆ ಫೇಸ್ಬುಕ್ ನಲ್ಲಿ ಇಲ್ಲದೆ ಇದ್ರೆ, ಇನ್ಸ್ಟಾಗ್ರಾಮ್ ಅಲ್ಲಿ ಇಲ್ಲದೆ ಇದ್ರೆ ನನ್ನ ಬಗ್ಗೆ ಬರೆದ್ರು ನಂಗೆ ತೊಂದರೆ ಇಲ್ಲ, ಗೊತ್ತಾಗುದಿಲ್ಲ ಯಾರಾದ್ರೂ. ಅದಕ್ಕೆ ಅದನ್ನ ಎರಡು ತೆಗೆದಾಗಿದೆ. ಯಾವತ್ತು ಅದೊಂದು ಪ್ರಕರಣ ಆಯ್ತು, ಅದ್ರ ಮೇಲೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎರಡು. ಹಾಗಾದ್ರೆ ಮೊದ್ಲು ಕಲಾವಿದ್ರಿಗೆ ಅದಿತ್ತ? ಇಲ್ಲಲ್ಲ. ಈಗ ಅದರಿಂದ ಕಲಾವಿದ್ರಾಗುದಾ? ಅಲ್ಲಲ್ಲ, ಬೇಡ. ಹಾಗಿದ್ರೆ ಅವತ್ತಿಂದ ಅದನ್ನ ನೋಡುವುದು ಇಲ್ಲ, ಇಟ್ಕೊಳ್ಳಿಲ್ಲ. ನಮ್ಮ ಟ್ರಸ್ಟಿಂದ ಒಂದು ಪೇಜ್ ಇದೆ ಅಂತ ಕೇಳಿದ್ರೆ ನಾವು ಕಾರ್ಯಕ್ರಮ ಇಂಥದ್ದು ಮಾಡ್ತೇವೆ ಅಂತ ಇದ್ ಮಾಡ್ಲಿಕ್ಕೆ ಇಟ್ಟು ಬಿಟ್ರೆ, ಅದಕ್ಕೆ ಅವತ್ತಿನ ಮೇಲೆ ನೋಡುದಿಲ್ಲ, ಕಾಮೆಂಟ್ ಓದುದಿಲ್ಲ. ಯೂಟ್ಯೂಬ್ ಅಲ್ಲಿ ನಾನು ವಿಡಿಯೋ ನೋಡ್ತೇನೆ, ಕಾಮೆಂಟ್ ಓದುದಿಲ್ಲ, ಬೇಡ ಅಂತ. ಬೇಡ ಅಂತ ಓದುದಿಲ್ಲ. ಸೊ ನೀವು ಯಕ್ಷಗಾನ ಪ್ರವೇಶಕ್ಕೆ ಮಾಡಿರೋದು ಗೆಜ್ಜೆ ಕಟ್ಟಿರೋದು ಮಂದಾರ್ತಿ ಮೇಳದಲ್ಲಿ, ಮಂದಾರ್ತಿ ಆದ್ಮೇಲೆ ಸಾಲಿಗ್ರಾಮ, ಒಂದು ವರ್ಷ ಹಿರಿಯಡ್ಕದಲ್ಲಿ, ಆಮೇಲೆ ಪೆರೂರಲ್ಲಿ ನೀವು ಪ್ರಕಾಶ್ ಕಿರಾಡಿ ಅಂತ ಹೇಳಿದ್ರೆ ಒಂದು ಪ್ರಕಾಶಿಸುವ ಮಟ್ಟಕ್ಕೆ ನೀವು ಬೆಳೆದ್ರಿ ಅಂತ. ಸೊ ಅದಾದ ಮೇಲೆ ಬಹಳ ಒಂದು ಕಡಿಮೆ ಅವಧಿಯಲ್ಲಿ ಪುಂಡು ವೇಷದಿಂದ ಪುಂಡು ವೇಷ ಕಿರೀಟವನ್ನ ತೆಗೆದಿಟ್ಟು ಎರಡನೇ ವೇಷದ ಪಾತ್ರಕ್ಕೆ ನೀವು ಕಾಲಿಡ್ತೀರಿ ಅನ್ನೋದು ಹೇಗೆ ಸಾಧ್ಯ? ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಗೊತ್ತಿದೆ, ಒಂದು ಬಿಟ್ಟ ಸ್ಥಳವನ್ನ ತುಂಬುವುದು ಇದೆಯಲ್ಲ, ಅದು ಬಹಳ ದೊಡ್ಡ ಜವಾಬ್ದಾರಿ. ನೀವು ಆ ಪಾತ್ರಕ್ಕೆ ಹೋಗುವಾಗ ನಿಮ್ಮ ಹೆಗಲ ಮೇಲೆ ದೊಡ್ಡ ಹೊಣೆಗಾರಿಕೆ ಇರುತ್ತೆ, ಆ ಪಾತ್ರವನ್ನ ನಿಭಾಯಿಸೋದಕ್ಕೆ ಒಂದು ಹೆಚ್ಚುಗಾರಿಕೆ ಬೇಕಾಗುತ್ತೆ. ಸೊ ಇದಕ್ಕೆ ಹೇಗೆ ನಿಮ್ಮನ್ನ ನೀವು ತೊಡಗಿಸಿಕೊಳ್ತೀರಿ? ಅದಕ್ಕೆ ಒಂದು ಕಾರಣ, ಪ್ರಕ್ರಿಯೆ ಹೇಗಿತ್ತು? ಅದಕ್ಕೆ ಒಂದು ಕಾರಣ ಅಂದ್ರೆ, ಬಿಟ್ಟ ಸ್ಥಳ ತುಂಬುವುದ್ರಿಂದಲೇ ಕಲಾವಿದರಿಗೆ ಒಂದು ಕಾಲದಲ್ಲಿ ವೇಷ ಸಿಗ್ತಿತ್ತು. ಈಗ ನಾನು ಸಣ್ಣ ಪೆರುಡ್ರು ಮಾಡದಲ್ಲಿರುವಾಗ, ಆಗ ಪೆರುಡ್ರು ಮಾಡದಲ್ಲಿ ಹೊಸ ಪ್ರಸಂಗ ಧಾರೇಶ್ವರ ಭಾಗವತರು ಇರುವಾಗ ಹೆಂಗಾಗ್ತಿತ್ತು ಕೇಳಿದ್ರೆ, ನೀವು ಒಂದು ಪಾತ್ರ ಮಾಡಿದ್ರೆ, ನೀವು ರಜೆ ಆದ್ರೆ ಮತ್ತೊಬ್ಬ ಪಾತ್ರ ಮಾಡಿದ್ರೆ ವ್ಯಕ್ತಿ ಮಾತ್ರ ಬೇರೆ ಇರ್ಬೇಕು. ಅವ ಏನು ಕುಣಿತಾನೆ ಅದನ್ನೇ ಕುಣಿಬೇಕು. ಏನು ಹೇಗೆ ನಿಭಾಯಿಸ್ತಾನೆ, ಅವ ಹೇಗೆ ಮಾತಾಡ್ತಾನೆ, ಆ ಕಲಾವಿದ
ಈ ಬಿಟ್ಟ ಸ್ಥಳ ತುಂಬಿಸುವುದಕ್ಕೆ ಪಾತ್ರ ಮಾಡಿದ ವ್ಯಕ್ತಿ ಹಾಗೆ ಮಾತಾಡ್ಬೇಕು, ಅವ ಹೀಗೆ ನೋಡ್ತಾ ಇದ್ರೆ ಹೀಗೆ ನೋಡ್ಬೇಕು. ಈಗ ಕೆಲವು ಸಲ ಹೊಸ ಪ್ರಸಂಗದಲ್ಲಿ ಅವ ಹೀಗೆ ನೋಡುದ್ರಿಂದ ಹಾಸಿಗರು ಹೀಗೆ ನೋಡೋದು ಒಂದು ಸೆಟ್ಟಿಂಗ್ ಇರ್ತದೆ ಆಯ್ತಾ, ಹಾಗೆ ಮಾಡ್ಬೇಕು. ಆ ಬಿಟ್ಟ ಸ್ಥಳವನ್ನು ತುಂಬಿಸುವ ಯೋಗ್ಯತೆ ಇದ್ದವನಿಗೆ ಪಾತ್ರ ಸಿಗ್ತಿತ್ತು ಧಾರೇಶ್ವರ ಭಾಗವತರ ಕಾಲದಲ್ಲಿ. ನನಗೆ ಮೊದಲಿಂದ ಅದೊಂದು ಚಟ ಜೋರಿತ್ತು. ಚಟ ಅಂದ್ರೆ ಇನ್ನೊಬ್ಬರು ಮಾಡಿದ ಪಾತ್ರವನ್ನು ಹಾಗೆ ಮಾಡ್ಬೇಕು, ಹಾಗೆ ಮಾಡಿದ್ರೆ ಮಾತ್ರ ಪಾತ್ರ ಸಿಗುವುದಲ್ಲ. ಅದೇ ಒಂದು ಉದ್ದೇಶದಿಂದ ಬಹುಶಃ ನಾಗವಲ್ಲಿ ಪ್ರಸಂಗದಲ್ಲಿ 9 ವೇಷ ಮಾಡ್ತಿದ್ದೆ ನಾ ಆಗ. ನಾಗವಲ್ಲಿ ಪ್ರಸಂಗದಲ್ಲಿ ಬಾಲಗೋಪಾಲ ಮಾಡಿ ಅಪರಾಜಿತನ ಬಲ ಮಾಡಿ ಗಾಳಿ ಬೀಸ್ಲಿಕ್ಕೆ ಹೋಗಿ, ಆಮೇಲೆ ಒಂದು ಬುಡದ ವಿಜಯವರ್ಮ ಮಾಡಿ, ಆಮೇಲೆ ಒಂದು ಅಪರಾಜಿತ ಮಾಡಿ ಪಟ ಪಟ ಡ್ಯಾನ್ಸಿಗೆ ಹೋಗಿ, ಆಮೇಲೆ ಒಂದು ಸಂಗೀತ ಕ್ಲಾಸಿಗೆ ಹೋಗಿ, ಆಮೇಲೆ ಒಂದು ಕಪಟ ಮುನಿ ಅಂತ ಬರುತ್ತೆ ಈ ನಿಮ್ಗೆ ಪಿಕ್ಚರ್ ಅಲ್ಲಿ ತಟಕ್ಸ ಇದು ಪಿಕ್ಚರ್ ಅಲ್ಲಿ ದುರಸ್ಪುರ ದುರಸ್ಪುರ ಅಂತ ಅದ್ರಲ್ಲ ತಟಕ್ಸುವ ಅಂತೇಳಿ ನಮ್ಮ ರವಿ ಅಣ್ಣ ಇವ್ರ ಕೋಟ ಮಹೇಶ್ ಎಲ್ಲ ಮಾಡ್ತೇವೆ ಅದನ್ನ ಮಾಡಿ, ಮತ್ತೆ ಆಮೇಲೆ ಪ್ರಭಾಮಂಡಲ ಆಚಾರನ ಶಿಷ್ಯ ಮಾಡಿ ಮತ್ತೆ ನಾಗುವಲ್ಲಿ ನಡಿಲಿಕ್ಕೆ ಅದೆಲ್ಲ ಮುಗಿದು ಲೈನ್ ಉದ್ದ ಆಗ್ತದಲ್ಲ, ಕೊನೆಗೆ ಧಾರೇಶ್ವರ ಭಾಗವತರ ಕೆಳಗೆ ಬರೆದಿಡು, ನಾಗವಲ್ಲಿಯನ್ನ ಹಿಡುವುದಕ್ಕೆ ಕಿರಾಡಿಯೇ ಹೋಗ್ಬೇಕು ಅಂತ. ಈಗ ಶಿಥಿಲ ಶೈತಲ್ಯವನ್ನು ಮಾಡ್ತೀರಿ ನೀವು? ಹೌದು, ಅಷ್ಟು ಮಾಡಿರೋದಕ್ಕೆ ಇಷ್ಟು. ಹೌದು, ಅಲ್ಲಲ್ಲ ಖಂಡಿತ ಅದು ಎಲ್ಲಾ ಪಾತ್ರವನ್ನು ಮಾಡಿದ್ರಿಂದ ನಮ್ಗೆ ಆ ಪ್ರಸಂಗಗಳು ಅಷ್ಟು ಗಟ್ಟಿಯಾಯ್ತು. ಮತ್ತೆ ಪುಂಡು ವೇಷದಿಂದ ಎರಡನೇ ವೇಷಕ್ಕೆ ನಾನಿನ್ನು ಹೋಗ್ಲಿಲ್ಲ, ನಾನಿನ್ನೂ ಯಕ್ಷಗಾನದಲ್ಲೂ ವಿದ್ಯಾರ್ಥಿ, ನಾನು ಆ ಮಟ್ಟಕ್ಕೆ ಹೋಗ್ಲಿಲ್ಲ. ಬಹುಶಃ ಅದಾಗುವಲ್ಲಿ ದೊಡ್ಡ ಪ್ರೋತ್ಸಾಹ ಕಾರಣ ಒಂದು ಪೆರಡೂರು ಮೇಳ. ಪೆರಡೂರು ಮೇಳ ಅಂದ್ರೆ ಯಜಮಾನ್ರು ಕರುಣಾಕರ್ ಶೆಟ್ರು, ಬಹುಶಃ ಅವರ ನನ್ನ ಸಂಬಂಧ ಒಂದು ದೇವಭಕ್ತರ ಸಂಬಂಧ ಅಂತ ಕೇಳಿದ್ರು. ನನಗೆ ಅವರು ಕೊಟ್ಟ ಒಂದು ಪ್ರೋತ್ಸಾಹ, ಅವರು ಈ ವರ್ಷ ಹೇಳಿದ್ದು ಬರುವ ವರ್ಷ ನನ್ನ ಹತ್ರ ಮಾಡಿಸ್ತಿದ್ರು. ಮಾಡಿಸುವುದು ಪವನಣ್ಣನಿಂದ. ಈಗ ಪವನಣ್ಣನಿಂದ ಪವನ್ ರೀ ಈ ವರ್ಷ ಅರ್ಧರಾತ್ರಿ ವೇಷ ಆಯ್ತು, ಬರುವ ವರ್ಷ ಕಿರಾಡಿಗೆ ಇಡೀ ರಾತ್ರಿ ವೇಷ ಕೊಡಿ. ಇಡೀ ರಾತ್ರಿ ಅದು ಕ್ಯಾದಿಗೆ ಮಂದಲಿ ವೇಷದಿಂದ ಕಿರೀಟಕ್ಕೆ ಹೇಗೋಯ್ತು ಕೇಳಿದ್ರೆ, ಒಂದು ಮಾನಸಗಂಗಾ ಅಂತ ಒಂದು ಪ್ರಸಂಗ ಬಂತು ಲಾಕ್ಡೌನ್ ಆಗುವ ವರ್ಷ. ಜಲವಳ್ಳಿ ಅವ್ರು ಪೆರಡು ಮಾಡಕ್ಕೆ ಬಂದ ವರ್ಷ. ಅಲ್ಲೊಂದು ಒಬ್ಬ ಅನಾಥ ಹುಡುಗ ಶರ್ವ ಅಂತ, ಇನ್ನೊಬ್ಬ ಮಹಾರಾಜನ ಮಗ ಕಂಠೀರವ ಅಂತ, ಅವರಿಬ್ರು ಸ್ನೇಹಿತರು ಒಟ್ಟಿಗೆ ಗುರು ಮಾಡಿದ್ರು ವಿದ್ಯೆ ಕಲ್ತವ್ರು. ಅದು ಒಂದು 11 ಗಂಟೆಗೆ ನಮ್ದು ವಂದೇ ಮಾತರಂ ಪ್ರೀತಿ ಪದ್ಯಕ್ಕೆ ಪ್ರವೇಶ ಆಗ್ತಿತ್ತು. ಅದು ಪ್ರವೇಶ ಆಗಿ ಮಧ್ಯೆ ಒಂದು 2:30 ಗಂಟೆಗೆ ಕ್ಯಾದಿಗೆ ಮೊದಲೇ ಬಿಡಿಸಿ ಸುದೀರ್ಘ ಇರುವ ವೇಷ, ಅದರಿಂದ ವೇಷ ಚೇಂಜ್ ಮಾಡ್ಬೇಕಿತ್ತು. ಅದು ಪ್ರಕಾಶನಿಗೆ ಹಾಕಿ ಅಂತ ಯಜಮಾನ್ರು ಪವನ್ರಿಗೆ ಹೇಳಿ, ಪವನ್ರು ನಮ್ಗೆ ಅದಕ್ಕೆ ಬೇಕಾದಲ್ಲ ಬರೆದು ಕೊಟ್ಟು ಎಲ್ಲ ಇದು ಮಾಡಿದವ್ರು. ಅಂದ್ರೆ ಮೇಳಕ್ಕೆ ಸೇರಿದ ಪ್ರಥಮ ವರ್ಷ, ಶಂಕರಾಭರಣಕ್ಕೆ ಸೇರಿದ ವರ್ಷ. ಅವ್ರು ನನಗೊಂದು ಮಾತು ಹೇಳಿದ್ದಾರೆ, ಪ್ರಕಾಶ ನಾನೊಬ್ಬ ಯಜಮಾನನಾಗಿ ನನಗೆ ದಕ್ಷಿಣ ಕನ್ನಡದ ಕಲಾವಿದರು ಬೇಕು, ಉತ್ತರ ಕನ್ನಡದ ಕಲಾವಿದರು ಬೇಕು, ತೆಂಕಿನ ಕಲಾವಿದರು ಬೇಕು. ನಮ್ದು ಮೇಳ ಅಂದ್ರೆ ನಾವು ಯಾರು ಕಲಾವಿದರು ಅತೀ ಬೇಡಿಕೆಯ ಕಲಾವಿದರು ಇರ್ತಾರೋ ನಾನು ಅವ್ರನ್ನ ಇದು ಮಾಡ್ತೇನೆ. ನಿನ್ನನ್ನು ಬೇಡಿಕೆಯ ಕಲಾವಿದ ಅಂತ ನಾನು ಇಟ್ಕೊಳ್ಳೋದಿಲ್ಲ, ಆದ್ರೆ ನಿನ್ನನ್ನು ಒಂದು ಬೇಡಿಕೆಯ ಕಲಾವಿದನಾಗಿ ನಾನು ತಯಾರು ಮಾಡ್ತೇನೆ ಅವ್ರು ಹೇಳಿದ್ರು. ಒಂದು ಉದ್ದೇಶ, ಒಂದು ನಡುತಿಟ್ಟಿನಲ್ಲಿ ನೀವು ಹಾಗೆ ಕೇಳಿದ ಹಾಗೆ ವಾಚಿಕ ವಿಭಾಗ ಯಾಕೆ ಕಡಿಮೆ ಉಂಟು ಕೇಳಿದಾಗ ಅವ್ರು ಅದೇ ಮಾತು ಹೇಳಿದ್ರು ನನ್ನ ಹತ್ರ. ನಡುತಿಟ್ಟಿನ ಒಬ್ಬ ಕಲಾವಿದ ಬೇಕು ಮರೆಯ ನಂಗೆ, ನೀನೊಬ್ಬ ನಡುತಿಟ್ಟಿನ ಕಲಾವಿದ ಆಗಬೇಕು ಅಂತ ಹೇಳಿದ್ರು. ಆಯ್ತು ಅಂದೆ. ಮಾರನೇ ವರ್ಷವೇ ಆ ಮಾತಿಗೆ ಬೇಕಾಗಿ ಮತ್ತೊಂದು ಪ್ರಸಂಗದಲ್ಲಿ ಮತ್ತೊಂದು ಅವಕಾಶ ಕೊಟ್ಟು ಆಯ್ತಾ ಅದನ್ನ ಮಾಡಿದ್ರು. ಅದ್ರ ಮಾರನೇ ವರ್ಷ ಹೇಳಿದ್ರು, ನನಗೊಂದು ಆಸೆ ಇತ್ತು ಮರೆಯ, ನೀನ್ ನನ್ನ ಮೇಳದಾಗೆ ಇದ್ದು ಒಂದು ಕಾರ್ ತಕಣಕ್ಕೆ, ನೀನು ಕಾರ್ ತಕ ಓಡಾಡಕ್ ಅಂದ್ರು. ಅವ್ರ ಆಶೀರ್ವಾದದಿಂದ ಒಂದು ವ್ಯಾಗ್ನರ್ ಕಾರ್ ತಗೊಂಡೆ ಅವ್ರು. ಆಯ್ತಾ, ಅದ್ರ ಮೇಲೆ ನನ್ನ ಮೇಳದಲ್ಲಿ ಇರುವಾಗ್ಲೇ ನೀನೊಂದು ಮದಿ ಆಯ್ಕೆ ನಿನ್ನ ಚಂದ ಕಾಣ ಅಂದ್ರೆ ವರ್ಷದಿಂದ ವರ್ಷಕ್ಕೆ ಒಂದೊಂದು ಜವಾಬ್ದಾರಿ ಏರಿಸ್ತಾ ಹೋಗುದು. ಆಯ್ತಾ, ಬೈಯುದಂದ್ರೆ ಅವ ಬೈದು ಬೇಸರ ಆದದಕ್ಕೆ ಕಲ್ತ್ಕೊಂಡು ಬರ್ಬೇಕು. ಹಾಗೆ ಬೈಯುದು ಬೈಯುದ ಕೇಳಿದ್ರೆ ಅದ್ ಎಂತದ ನಿಮ್ಗೆಲ್ಲ ದಡ ದಡ ಸಂಬಳ ಕೊಟ್ಟ ಹೈ ಕಂಡ್ಲೆ ನಿಮ್ಗೆ ಇಲ್ಲ ರಂಗಸ್ಥಳದ ಮಾತಾಡೋಕ್ ಬರ್ತೀನಿ, ನೀವು ಬಂದು ಸಂಬಳ ಅಷ್ಟು ಮಾತಾಡದಂತ. ಅಂದ್ರೆ ಅವ ಕಲ್ತ್ಕೊಂಡು ಬರ್ಬೇಕು. ಒಬ್ಬ ಗುರುವಾಗಿ ಶಿಷ್ಯನಿಗೆ ಯಾವ ರೀತಿ ಇದು ಮಾಡಿ ಅವ ವಿದ್ಯೆ ಕಲಿಬೇಕು ಅಂತ ಹಠ ಮಾಡ್ತಾರೋ, ಅವ್ರ ಮೇಳದಲ್ಲಿದ್ದ ಕಲಾವಿದರಿಗೆ ಅವ್ರು ಅಷ್ಟು ಇದು ಮಾಡಿಸ್ತಿದ್ರು ಯಜಮಾನರು. ಮತ್ತೆ ಅದು ಲೀಡರ್ಶಿಪ್ ಕ್ವಾಲಿಟಿ. ಹೌದೌದು, ಮತ್ತೆ ಅದನ್ನಷ್ಟು ಬೇಕಾದ್ರೆ ಎಲ್ಲ ಕಡೆಗೆ ಒಂದು ಚಾ ಕೊಡುವ ಕೂತ್ಕೊಂಡು ಪ್ರಸಂಗ ಒಂದ್ ಮೇಲಾಗಿ. ಅಲ್ಲ ನಿಮ್ಗೆಲ್ಲ ಯೋಗ್ಯತೆ ಇತ್ತು ಮರೆ, ನೀವೆಲ್ಲ ದೊಡ್ಡ ದೊಡ್ಡ ಕಲಾವಿದ್ರ ಬಗ್ಗೆ ನೀವೆಲ್ಲ ಇಪ್ಪತ್ತು ಪ್ರಸಂಗ ಸೋತ ನನಗ ಏನಿಲ್ಲ, ನಂದು ತಲೆ ಮೇಲೆ ದುದುರಿ ಅಂತದ್ದು ಇಲ್ಲ. ನಿಮ್ಮನ್ನ ನಾಳೆಗೆ ಗೂಡಂಗಡಿ ಬಸ್ ಸ್ಟ್ಯಾಂಡ್ ಆಗಿಲ್ಲ ನೀವು ಬಸ್ಸಿಗೆ ನಿಂತಲ್ಲ ನಿಮ್ಮನ್ ಕೆಂತ ಹೋಯ್ ನಿಮ್ಮ ಹೇಳ ಪ್ರಸಂಗಿ ವರ್ಷ ಸುಖ ಇಲ್ಲಕ್ಕೆ ಅಂತ ನನಗೆ ಫೋನ್ ಮಾಡಿ ಯಾರು ಯಜಮಾನ್ರೆ ನಿಮ್ಮ ಹೇಳ ಪ್ರಸಂಗಿ ವರ್ಷ ಲಾಯ್ಕತ್ತಿಲ್ಲ ಅಂತ ಕೇಂತಿಲ್ಲ. ಅವ್ರಿಗೆ ಉತ್ತರ ಕೊಡು ಅವ್ರು ನೀವು, ಹಾಗೆ ಈ ಪ್ರಸಂಗ ಗೆಲ್ಸಿ. ಬಹುಶಃ ಒಂದು ಮೇಳದ ಕಲಾವಿದರು ಈಗ ಲಾಕ್ಡೌನ್ ಅಲ್ಲಿ ಬಹುಶಃ ನಾನು ಅವರು ಜೊತೆಗೆ ಎಲ್ಲರೂ ಕಾರ್ ತಗೊಂಡು ಹೋಗಿದ್ರೆ ಫೋನ್ ಮಾಡ್ಕೊಂಡು ಲಾಕ್ಡೌನ್ ಅಲ್ಲಿ ಪ್ರಕಾಶ ಬಾ ಫ್ರೀ ಇದ್ದೆ ಬಾ ಮನೆಗೆ ಬಾ ಅಂತ ಹೇಳಿ ಕಾರ್ ತಗೊಂಡು ನಾವು ಡ್ರೈವಿಂಗ್ ಮಾಡುದು. ಚರ್ಚೆ ಎಷ್ಟೊತ್ತಿಗೂ ಏನ್ ಚರ್ಚೆ ಕೇಳಿದ್ರೆ ಮೇಳದ ವಿಭಾಗದಲ್ಲೇ ಚರ್ಚೆ.
ಮೇಳ ವಿಭಾಗದಲ್ಲಿ ಚರ್ಚೆ, ಅದನ್ನ ಹಂಗ್ ಮಾಡುವ ಹಿಂಗ್ ಮಾಡುವ ಘಟ್ಟದ ಮೇಲೆ ಆ ವರ್ಷ ಕಲಾವಿದ್ರನ್ನೆಲ್ಲ ಹುಡುಕ್ಲಿಕ್ಕೆ ಪಾಸ್ ಮಾಡ್ಕೊಂಡು ಘಟ್ಟಕ್ಕೆಲ್ಲ ಕಳಿಸಿದಾರ ಅವ್ರನ್ನ ಲಾಕ್ಡೌನ್ ಅಲ್ಲಿ. ಕಲಾವಿದ್ರು ಬೇಕಲ್ಲ ಮರ, ನಾವೀಗ ವಾಪಸ್ ಸ್ಪೀಡ್ ತಗೊಂಡ್ ಸ್ವಲ್ಪ ಮಾನಸ ಗಂಗ ಪ್ರಸಂಗ ಸ್ವಲ್ಪ ಕತೆ ಗೀತೆ ಎಲ್ಲ ಪವರ್ಫುಲ್ ಇತ್ತು, ಎಲ್ಲ ಹೌದು. ಆದ್ರೆ ಅಲ್ಲಿ ಸಾಲಿಗ್ರಾಮ್ ಮೇಳದ ಚಂದ್ರಮುಖಿ ಸೂರ್ಯಸಕ್ಕೆ ಪ್ರಭಾವ ಹೆಚ್ಚಾದ್ರಿಂದ ಈಗ ಇದು ಒಂದ್ ಸ್ವಲ್ಪ ಹಿನ್ನಡೆ ಆಯ್ತು ಅಂತೇಳಿ. ಒಂದ್ ವರ್ಷ ನಾವ್ ಇನ್ನು ಮೇಳ ಗಟ್ಟಿ ಮಾಡ್ಕೊಂಡು ಘಟ್ಟದ ಮೇಲೆ ಹೋಗಲ್ ಹೋಗ ಊರ್ ಮನೆಗೆ ಹೋಗ ಇವ್ರ ಮನೆಗೆ ಹೋಗ, ಬಹುಶಃ ಲಾಕ್ ಡೌನ್ ಅಲ್ಲಿ ನಾನು ಹೆಚ್ಚಿನ ಸಮಯ ಯಜಮಾನ್ ರೊಟ್ಟಿ ಕಳೆದಿದೆ. ಬಹುಶಃ ಇದು ಉಳಿದ ಕಲಾವಿದ್ರಿಗೆ ಗೊತ್ತಿತ್ತು ಅಲ್ಲಿ ಗೊತ್ತಿಲ್ಲ, ಅವ್ರು ರೊಟ್ಟಿ ಕಳೆದಿದೆ. ಬಟ್ ನನ್ನನ್ನು ಒಂದು ಕಲಾವಿದ ಅನ್ನೋದಕ್ಕಿಂತ ಒಳ್ಳೆ ಮನೆ ಮಗನಾಗಿ ನೋಡ್ಕೊಂಡಿದ್ದಾರೆ. ನಾನಿವತ್ತು ನಿಜವಾಗಿ ನನ್ನ ಯಶಸ್ಸಲ್ಲಿ ಏನಾದ್ರೂ ಬಹುಪಾಲಿದ್ರೆ ಅದನ್ನ ಒಂದು ಕರುಣಾಕರ್ ಶೆಟ್ಟರಿಗೆ, ಇನ್ನೊಂದು ಪ್ರಸಂಗಕರ್ತರು ನನ್ನ ಮಾರ್ಗದರ್ಶಕರು ಪವನ್ ಕಿರಣ್ ಕೆರೆ ಅವರಿಗೆ, ಅವ್ರಿಗೆ ನಾನು ಅದನ್ನ ಸಲ್ಲಿಸಲೇಬೇಕು. ಅವರು ನನ್ನ ಬೆಳವಣಿಗೆಯಲ್ಲಿ ಈಗಲೂ ಪವನ್ ಅಣ್ಣ ನಾನೀಗ ಪಿರಿಯಡ್ ಮಾಡದಲ್ಲಿ ಇಲ್ಲದೆ ಇದ್ರು ಒಂದು ಫೋನ್ ಮಾಡಿ ಎಂತಾದ್ರೂ ವೇಷದ ಕೇಳಿದ್ರೆ ಈಗಲೂ ಹೇಳ್ತಾರೆ. ಸೊ ಈಗ ಸುಮಾರು ವರ್ಷಗಳ ನಂತರ ಮತ್ತೆ ಮಾತೃ ಸಂಸ್ಥೆಗೆ ನೀವು ಬಂದಿದ್ದೀರಿ ಅಂತ. ಮೊದಲು ಇಲ್ಲಿ ಗೆಜ್ಜೆ ಕಟ್ಟಿದ್ದು ಅಲ್ಲಿಗೆ ನೀವು ಈಗ ಬಂದಿದ್ದೀರಿ, ಪ್ರಧಾನ ವೇಷಧಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಿ. ಯಾಕೆ ಡೇರೆ ಮೇಳ ಬೇಡ ಅನ್ನಿಸ್ತಾ, ಏನ್ ಕಾರಣ? ಮುಂದಾರತಿ ಅಮ್ಮ ನಿಮ್ಮನ್ನ ಮತ್ತೆ ಕರೆಸ್ಕೊಂಡ್ರ ಏನು? ಬಹುಶಃ ಅದೇ ಸತ್ಯ ಇರ್ಬೋದು. ನಾನು ಪಿರಡೂರು ಮೇಳ ಬಿಡ್ತೇನೆ ಬಿಟ್ಟಿದ್ದೇನೆ ಹೇಳುದು ಈಗಲೂ ನಾನು ಒಪ್ಪದೇ ಇದ್ದ ಒಂದ್ ಸತ್ಯ. ಯಾರಾದ್ರೂ ನೀವು ಪಿರಡೂರು ಮೇಳ ಬಿಟ್ಟಿದ್ರೆ ಕೇಳಿದ್ರೆ ನಂಗೆ ಆ ಶಬ್ದ ಕೇಳಲಿಕ್ಕೆ ಇಷ್ಟ ಆಗುದಿಲ್ಲ. ಯಾಕೆ ಹೇಳಿದ್ರೆ ಪಿರಡೂರು ಮೇಳ ಬಿಡುವ ಮನಸ್ಥಿತಿ ಇಲ್ಲ ನನಗೆ ಅಂತ ಕೇಳಿದ್ರೆ, ಯಾಕೆ ಬಿಡಬೇಕು ಅಂತಾದ್ರೆ ಸಮಸ್ಯೆ ಬಂದ್ರೆ ಬಿಡಬೇಕು, ನಂದ್ರಲ್ಲಿ ಸಮಸ್ಯೆ ಇರ್ಲಿಲ್ಲ. ಈಗ ಕೊನೆಗೂ ನಾನು ಸಮಸ್ಯೆ ಆಗಿ ಬಿಟ್ಟದಲ್ಲ, ಒಂಚೂರು ವೈಯಕ್ತಿಕವಾಗಿ ನಂದು ಬೇರೆ ಬೇರೆ ಕಾರಣಗಳು ಇದ್ದಿತ್ತು. ಆಗ ಬಹುಶಃ ನಾನು ಮೇಳ ಬಿಡ್ತೇನೆ ಅಂತ ನನಗಲ್ಲ, ಯಜಮಾನರಿಗೂ ಗೊತ್ತಿಲ್ಲ, ನಂಗೂ ಗೊತ್ತಿಲ್ಲ ನಾ ಮೇಳ ಬಿಡ್ತೇನೆ ಅನ್ನೋದು. ಅವ್ರು ಕೊನೆ ಕೊನೆಗೆ ಮೇಳಕ್ಕೆ ನಾನು ಬರುವುದಿಲ್ಲ ಯಜಮಾನರಿಗೆ, ಒಂದು ಕಾರಣ ಅಂದ್ರೆ ನಾನೇನೋ ಒಂದು ವೈಯಕ್ತಿಕ ವಿಷಯ ಅದು, ನನಗೆ ಹಂಗಾಗಿ ಒಂದು ವರ್ಷ ಮೇಳ ತೊರಿಲೇಬೇಕು ಅನಿವಾರ್ಯ. ಒಂದು ಟೆಂಟ್ ಮೇಳದ ಡೇರೆ ಮೇಳದ ದೂರ ದೂರ ಆಟ, ಈಗ ಬಯಲಾಟದಲ್ಲಿ ಆದ್ರೆ ಈಗ ಹರಿಕೆ ಆಟ ಮುಂದರ್ತಿ ಮಾಡದಲ್ಲಿ ಏನೋ ನಮ್ಮ ವೈಯಕ್ತಿಕ ಸಮಸ್ಯೆ ಬಂದಾಗ ಒಂದು ರಜೆ ಮಾಡಿದ್ರೆ ಅಂತ ಸಮಸ್ಯೆ ಆಗುದಿಲ್ಲ. ಈ ಡೇರೆ ಮೇಳದಲ್ಲಿ ಏನಾಗ್ತದೆ ಕೇಳಿದ್ರೆ, ಪ್ರಚಾರದಲ್ಲಿರುವ ಕಲಾವಿದರಾದ್ರಿಂದ ಒಬ್ಬ ರಜೆ ಮಾಡಿದ್ರೆ ಅವನಿಗೆ ಒಂದು ಪ್ರಸಂಗಕ್ಕೆ ಪೆಟ್ಟಾಗ್ತದೆ. ಇನ್ನೊಂದು, ಒಬ್ಬ ಕಲಾವಿದನಿಗೆ 2,000 ರೂಪಾಯಿ ಸಂಬಳ ಇದ್ರೆ ಮೇಳ ಯಜಮಾನರಿಗೆ 5,000 ರೂಪಾಯಿ ಕೊಟ್ಟು ಮಾಡಿ ಕೊಡ್ತಾರೆ. ಅವರ ರಜೆ 5,000 ರೂಪಾಯಿ ಕಟ್ಟು, ಇವರ ರಜೆ 10,000 ರೂಪಾಯಿ ಕಟ್ಟು. ಆಗ ಎಂತ ಆಗ್ತದೆ ಕೇಳಿದ್ರೆ, ಒಂದು ಸಂಸ್ಥೆಗೆ ಸಮಸ್ಯೆ ಆಗ್ತದೆ. ನಾನು ಅವ್ರ ಹತ್ರ ಒಂದು ಮೇಳ ಬಿಟ್ಟು ಇದು ಮೂಲ ಸ್ಥಾನ ಮುಂದಾರ್ತಿ ಆದ್ರೆ ನಮ್ಮ ರಕ್ತದ ಉದ್ಯೋಗ ಇನ್ನೊಂದಿದೆ, ಹೋಟೆಲ್ ಉದ್ಯಮ. ನಮ್ಮ ಅಪ್ಪನಿಂದ ನಮಗೆ ಬಂದದ್ದು ಅಂದ್ರೆ ಯಕ್ಷಗಾನ ಒಂದೆರಡು ವರ್ಷ ಗ್ಯಾಪ್ ಮಾಡುದು, ಹೋಟೆಲ್ ಕಡೆ ಸೇರ್ಕೊಂಡ್ ಎಲ್ಲಾದ್ರೂ ಅತಿಥಿಯಾಗಿ ಕರೆದ್ರೆ ಹವ್ಯಾಸಿಯಾಗಿ, ಅತಿಥಿಯಾಗಿ ಕರೆ ಅಷ್ಟು ದೊಡ್ಡ ಕಲಾವಿದಲ್ಲ ನಾನು, ಹವ್ಯಾಸಿಯಾಗಿ ಎಲ್ಲಾದ್ರೂ ಒಂದು ಈಗೇನು ಬೇಡಿಕೆ ಕಡಿಮೆ ಆಗಲ್ಲ ನಡೆದು ಎಲ್ಲಾದ್ರೂ ಕರೆದ್ರೆ ವೇಷ ಮಾಡುವಂತ ಮನಸ್ಥಿತಿಯಲ್ಲಿ ಮೇಳ ಬಿಟ್ಟೆ. ಅದು ಬಹುಶಃ ಮುಂದಾರ್ತಿ ಅಮ್ಮ ಬಿಡ್ಲಿಲ್ಲ ಅದಕ್ಕೆ. ಆದ್ರೆ ಮುಂದಾರ್ತಿ ಮೇಳಕ್ಕೆ ಸೈನ್ ಹಾಕುವ ದಿವಸ ನನಗೆ ಹಿಂದಿನ ದಿವಸ ರಾತ್ರಿ ತುಂಬಾ ಒತ್ತಡದಲ್ಲಿ ನನ್ನ ಮಣ್ಣಿನ ಮಾತು ಮೀರುವುದಿಲ್ಲ. ಮುಂದರ್ತಿ ದೇವಸ್ಥಾನದವ್ರು ಅಣ್ಣಿಗೆ ಫೋನ್ ಮಾಡಿ ಎಂತದೇ ಆಗಲಿ ಇದೊಂದು ವರ್ಷ ಕಳಿಸಿ ಕೊಡಿ, ಬರುವ ವರ್ಷ ನಾವು ಅವನನ್ನ ಮೇಳ ಕೇಳುದಿಲ್ಲ, ಈಗ ಅವನ ಯಕ್ಷಗಾನ ಬಿಡುತ್ತೆ ಅಂತ. ಮುಂದರ್ತಿ ಮೇಳದಲ್ಲಿ ಗೆಜ್ಜೆ ಕಟ್ಟದಲ್ದ, ಒಂದು ವರ್ಷ ಸೇವೆ ಮಾಡಿ ಬಿಡ್ಲಿ ಅಂತೇಳಿ. ಅದು ಫೈನಲ್ ಆಗುವಾಗ ಒಂದಿಷ್ಟು ಜನ ಮುಂದರ್ತಿ ದೇವಸ್ಥಾನಕ್ಕೆ ಬೇಕಾಗುವ ಒಂದಿಷ್ಟು ಜನ ಕೂತ್ರು. ನನಗೆ ಹಿರಿಯವ್ರ ಮುಂದೆ ಆಗುದಿಲ್ಲ ಹೇಳಲಿಕ್ಕೆ ಆಗ್ಲಿಲ್ಲ, ಬಹುಶಃ ನನ್ನ ದ್ರೋಣ ಮುಂದರ್ತಲ್ಲಿ ಇರ್ಬೋದು, ಆದ್ರೆ ಇಲ್ಲಿಯಾದ್ರೂ ನಾನು ಪಿರಡೂರು ಮೇಳದ ಯಜಮಾನರಿಗೆ ದ್ರೋಹ ಮಾಡಿದಾಗ ಆಗ್ತದೇನೋ ಅಂತ. ಮುಂದರ್ತಿ ಮೇಳದಲ್ಲಿ ಸೈನ್ ಹಾಕುವ ಮೊದಲು ಯಜಮಾನ್ರೆ ನಂಗೆ ಒಂಚೂರು ಕೆಲಸ ಉಂಟು ಬರ್ತೇನೆ ಅಂತೇಳಿ ನೇರ ಯಜಮಾನ್ರ ಮನೆಗೆ ಹೋಗಿದ್ದೇನೆ. ಹೋಗಿದ್ದೇನೆ ಹೋಗಿ ಹಿಂಗ ಹಿಂಗ ಆಗ್ತಾ ಇತ್ತು ಅಂತೇಳಿ ವಿಷಯ ತಿಳಿಸಿ ಬಂದು ಆಮೇಲೆ ಅಗ್ರಿಮೆಂಟ್ ಸೈನ್ ಹಾಕಿದ್ದೆ. ಈಗಲೂ ಈಗ ನಾನು ಅವ್ರ ಮೇಳ ಬಿಟ್ಟರು ನನ್ನೊಟ್ಟಿಗೆ ಅದೇ ಪ್ರೀತಿಯಿಂದ, ಅದೇ ಮಗ ಎಂಬ ಭಾವನೆಯಿಂದ ನನ್ನ ಕಾಣ್ತಾರೆ, ಮಾತಾಡ್ತಾರೆ. ಈಗ ಮೊನ್ನೆ ನಮ್ದು 2ನೇ ವರ್ಷದ ಕಾರ್ಯಕ್ರಮ ಉಪಕಾರ ಸ್ಮರಣೆ ಅಲ್ವಾ ಯಾವ್ದು, ಅವರು ನಾ ಎಲ್ಲೇ ಇದ್ರು ನೀನ್ ಚೆನ್ನಾಗಿರು ಅಂತ ಈಗ್ಲೂ ಮೊನ್ನೆ ಒಂದ್ ಸ್ವಲ್ಪ ದಿವಸದಿಂದ ಫೋನ್ ಮಾಡಿ ನಮ್ ಕಾರ್ಯಕ್ರಮ ಯಶಸ್ಸಾದಾಗ ಕಂಡು ತುಂಬಾ ಸಂತೋಷ ಪಟ್ಟು, ನನ್ನ ಹುಡುಗ ನೀನ್ ಎಲ್ಲೇ ಇದ್ರು ಚೆನ್ನಾಗ್ ಆಗ್ತಾ ಇತ್ತು ಕಾರ್ಯಕ್ರಮ, ಒಳ್ಳೇದಾಗ್ಲಿ ಅಂತೇಳಿ ನಂಗೆ ಅದ್ರ ಬಗ್ಗೆ ಆಶೀರ್ವಾದ ಮಾಡಿದಾರ. ಮತ್ತೆ ಬರುವ ವರ್ಷ ನನ್ನ ಕಾರ್ಯಕ್ರಮಕ್ಕೆ ಬರ್ತೇನೆ ಅಂತ ದೊಡ್ಡ ಭರವಸೆ ಕೊಟ್ಟಿದ್ದಾರೆ. 3ನೇ ವರ್ಷದ ಕಾರ್ಯಕ್ರಮಕ್ಕೆ ಅನಿವಾರ್ಯದಿಂದ 2 ವರ್ಷ ಬರ್ಲಿಕ್ಕೆ ಆಗ್ಲಿಲ್ಲ, ಅವರು 3ನೇ ವರ್ಷ ಬರ್ತೇನೆ ಅಂತ ಆಶೀರ್ವಾದ ಮಾಡಿದ್ದಾರೆ. ಈ ಯಕ್ಷಗಾನ ಬದುಕಿನ ನಡುವೆ ನೀವು ಒಂದು ಟ್ರಸ್ಟ್ ಅನ್ನು ಮಾಡ್ಕೊಳ್ತೀರಿ, ಆ ಮುಖೇನವಾಗಿ ಯಕ್ಷಗಾನಕ್ಕೆ ಮತ್ತಷ್ಟು ಉತ್ತೇಜನ ನೀಡುವಂತಹ ನಿಟ್ಟಿನಲ್ಲಿ ಕಲಾವಿದರನ್ನು ಗುರುತಿಸುವಂತ ಪ್ರಯತ್ನ, ಅವರಿಗೆ ಆರ್ಥಿಕ ನಿರ್ವಹಣೆ ನೀಡುವುದು, ಈ ತರದೆಲ್ಲ ಚಟುವಟಿಕೆಗಳನ್ನ ನೀವು ಮಾಡಿಕೊಂಡು ಬರ್ತಾ ಇದ್ದೀರಿ. ಯಕ್ಷ ನಕ್ಷತ್ರ ಟ್ರಸ್ಟ್ ಅನ್ನುವಂತಹ ಒಂದು ಉತ್ತಮವಾದಂತಹ ಹೆಸರನ್ನ ಇಟ್ಕೊಂಡು ಮಾಡ್ತಾ ಇದ್ರಿ, ಇದ್ರ ಬಗ್ಗೆ ಹೇಳೋದಾದ್ರೆ ಸಂಕ್ಷಿಪ್ತವಾಗಿ ಯಕ್ಷ ನಕ್ಷತ್ರ ಎನ್ನುವ ಹೆಸರು ಕೊಟ್ಟದ್ದು ಪವನ್ ಕಿರಣ್ ಕೆರೆ ಅವರು. ಅದು ಯಾರೆಲ್ಲ ಯಕ್ಷಗಾನದ ಕಲಾವಿದರಿದ್ದಾರೋ, ಬಣ್ಣ ಹಚ್ಚುವವರು, ಹಿಮ್ಮೇಳದವರು, ಮುಮ್ಮೇಳದವರು, ಹವ್ಯಾಸಿಗಳಿರ್ಲಿ, ಯಾರೇ ಇರ್ಲಿ, ಆಯ್ತಾ, ಅವ್ರೆಲ್ಲರಿಗೂ ಒಟ್ಟು ಸೇರಿ ಅದು ಯಕ್ಷ ಅನ್ನುವ ಹೆಸರು. ನಕ್ಷತ್ರ ಅಂದ್ರೆ ಸ್ಟಾರ್,
ನಿಜವಾಗಿ ಅವ ಸ್ಟಾರ್ ಕಲಾವಿದ, ಅವ ಇಷ್ಟ ಈ ಸ್ಟಾರ್ ಕಲಾವಿದ ಹೇಳ್ತಾರಲ್ಲ, ನಿಜವಾಗಿ ಕಲಾವಿದನಿಗೆ ಸ್ಟಾರ್ ಪಟ್ಟ ಕೊಟ್ಟದ್ದು ಪ್ರೇಕ್ಷಕರು ಪ್ರೋತ್ಸಾಹಕರು. ಈಗ ಒಬ್ಬ ಸಂಘಟಕ ಆಟ ಮಾಡುವಾಗ ಅಂತ ಸ್ಟಾರ್ ಇಂತ ಸ್ಟಾರ್ ಅಂತ, ನಿಜವಾಗಿ ಕಲಾವಿದನಿಗೆ ಸ್ಟಾರ್ ಪಟ್ಟ ಕೊಟ್ಟದ್ದು ಯಾರು ಹೇಳಿದ್ರೆ ಪ್ರೇಕ್ಷಕರು ಪೋಷಕರು ಇವರು. ಹಾಗಾಗಿ ಯಕ್ಷ ನಕ್ಷತ್ರ ಅಂದ್ರೆ ಕಲಾವಿದರನ್ನ ನಕ್ಷತ್ರದ ಉಪಾಧಿಯಲ್ಲಿ ಸ್ಟಾರ್ ಮಾಡಿದವರು ಪ್ರೇಕ್ಷಕರು. ಹಾಗಾಗಿ ಪ್ರೇಕ್ಷಕರ ಕಲಾವಿದರ ಸಂಬಂಧದ ಒಂದು ಸಂಸ್ಥೆ ಇದು ಎನ್ನುವ ಉದ್ದೇಶದಿಂದ ಯಕ್ಷ ನಕ್ಷತ್ರ ಅಂತ ಇಟ್ಟ. ಅಷ್ಟೇ ಉದ್ದೇಶ. ಅದು ಮಾಡಿದ್ದು ಯಾಕೆ ಕೇಳಿದ್ರೆ ಒಂದು ಆಸೆ ಇತ್ತು ನನಗೆ. ಈಗ ನಮ್ಮ ಹಾಗೆ ತುಂಬಾ ಜನ ಕಲಾವಿದರು, ಎಷ್ಟೋ ಜನ ಕಲಾವಿದರು ನನ್ನಲ್ಲಿ ಹೇಳಿದ್ದುಂಟು, ಏ ಮರಯ್ಯ ಎಂತ ಮರೆಯ ಅವ್ರಿಗೆ ದಿವಸ ಸನ್ಮಾನ ಮರೆಯ, ನಮ್ಮನ್ನೆಲ್ಲ ಯಾರು ಒಂದು ಸನ್ಮಾನ ಮಾಡಿ ಗುರುತಿಸುವವರಿಲ್ಲ. ಈಗ ಸನ್ಮಾನಗಳು ಪ್ರಶಸ್ತಿಗಳಲ್ಲಿ ಎಂತ ಆಯ್ತು ಕೇಳಿದ್ರೆ ಪ್ರಚಾರದ ದಾರಿ ಹಿಡಿದಿದೆ. ಈಗ ಪ್ರಚಾರದ ದಾರಿ ಹಿಡಿದಿದೆ, ಕೊಟ್ಟು ತೆಗೆದುಕೊಳ್ಳುವ, ನಾವು ಕೊಟ್ಟದ್ದು ಅನ್ನೋದಕ್ಕಿಂತ ಯಾರಿಗೆ ಕೊಟ್ಟದ್ದು ಅನ್ನೋದು ಮುಖ್ಯ. ಈಗ ಕೊಟ್ಟದ್ದು ಅನ್ನೋದಕ್ಕಿಂತ ಯಾರಿಗೆ ಕೊಟ್ಟದ್ದು. ನಾಳೆ ಅವರಿಗೆ ಹೇಳಲಿಕ್ಕೆ ನಾವು ಕಳೆದ ವರ್ಷ ಇಂಥವ್ರಿಗೆ ಸನ್ಮಾನ ಮಾಡಿದ್ದೇವೆ. ಈಗ ಬೇರೆ ಸಣ್ಣ ಕಲಾವಿದರು ಸಿಕ್ಕಿದಾಗ ಅವ್ರು ಹೇಳುದು ನಾವು ಈ ವರ್ಷ ಆ ಕಲಾವಿದರಿಗೆ ಸನ್ಮಾನ ಮಾಡಿದ್ದೇವೆ ಅಂತ. ಅವರಿಗೂ ಕೊಡುವವರಿಗೂ ಒಂದು ಬೇಕದು ಆಯ್ತಾ. ಹೀಗಿರುವಾಗ ಒಂದು 30-40 ವರ್ಷ ಯಕ್ಷಗಾನ ಕಳೆದು ಒಂದೂ ಸನ್ಮಾನ ಆಗದೆ ಇದ್ದ ಕಲಾವಿದರು ನಮ್ಮ ತಿಟ್ಟಿನಲ್ಲಿ ತುಂಬಾ ಜನ ಇದ್ದಾರೆ, ಬಹುತೇಕ ಕಲಾವಿದರು ಇದ್ದಾರೆ. ಆದ್ರೆ ಒಂದು 2-3 ಜನ ಹೇಳಿದ ಹಾಗಾದ್ರೆ ನಮಗೆ ಮತ್ತೊಂದು ಕಡೆ ವೇದಿಕೆ ಅಣ್ಣ ನೀವು ಇವ್ರಿಗೆ ಒಂದು ಸನ್ಮಾನ ಮಾಡಿ ಅಂತ ಹೇಳಿದ್ರೆ ಕಿರಾಡಿ ಹೇಳಿ ಸನ್ಮಾನ ಮಾಡಿಸ್ತಾ ಇದ್ದ ಅಂತ ಆಗ್ತದೆ. ಆಗ್ಬಾರ್ದು ಅಂತ. ಹಾಗಾದ್ರೆ ಆ ಹಿರಿಯವ್ರಿಗೆ ಅವ್ರಿಗೂ ಒಂದು ವೇದಿಕೆ ಹತ್ತಿಸ್ಬೇಕು, ಹತ್ತಿಸ್ಬೇಕು ಅಂದ್ರೆ ಅವ್ರಿಗೆ ಒಂದು ದೊಡ್ಡ ವೇದಿಕೆ ಬೇಕು. ಆ ವೇದಿಕೆ ನಾನು ಮಾಡಿಕೊಡ್ಬೇಕು, ನಂಗದೊಂದು ಆಸೆ ಇತ್ತು ಆಯ್ತಾ. ಎಲ್ಲೋ ಒಂದು ಹಿರಿಯವರ ಆಶೀರ್ವಾದ ಸಿಗ್ಬೋದು. ಈಗ ನಾವು ಸನ್ಮಾನ ಮಾಡಿ ಅವರಿಗೆ ದೊಡ್ಡ ಮೊತ್ತ ಕೊಟ್ಟು ಅವ್ರ ಜೀವನದಿಡೀ ನಮ್ಗೆ ನೋಡ್ಕೊಳ್ಲಿಕ್ಕೆ ಆಗುದಿಲ್ಲ. ಒಂದು ದೊಡ್ಡ ವೇದಿಕೆ ಅಲ್ಲಿ ಅವ್ರನ್ನ ಕರೆಸಿ ಅವ್ರನ್ನೊಂದು ಕೂರಿಸಿ 40 ವರ್ಷ ನೀವು ಯಕ್ಷಗಾನಕ್ಕೆ ಸೇವೆ ಮಾಡಿದ್ದೀರಿ, ನೀವು ಆಲದ ಮರ ಆದ್ರೆ ನಿಮ್ಮ ನೆರಳಲ್ಲಿ ನಾವು ಇವತ್ತು ಕಾಲವನ್ನು ಕಳೀತಾ ಇದ್ದೇವೆ. ಇದು ಟ್ರಸ್ಟ್ ಆಗಿ ಸೇವೆ ಅಲ್ಲ, ಇದು ನಿಜವಾಗಿ ಋಣ ಸಂದಾಯ. ನಾನು ಇದನ್ನ ಸೇವೆ ಅಂತೇಳಿ ಹೇಳುದಿಲ್ಲ. ಸೇವೆ ಅಂತ ಹೇಳಿದ್ರೆ ಸುದೀರ್ಘವಾಗಿ ನಾವು ಅವ್ರಿಗೆ ಸೇವೆ ಮಾಡ್ಲಿಕ್ಕೆ ಆಗುದಿಲ್ಲ. ಎಲ್ಲೋ ವರ್ಷದಲ್ಲಿ ಒಂದಿವಸ ಅವ್ರನ್ನ ಕರೆದು ದೊಡ್ಡ ವೇದಿಕೆಯಲ್ಲಿ ಕೂರಿಸಿ ಋಣ ಸಂದಾಯಕ್ಕೋಸ್ಕರ ಟ್ರಸ್ಟ್ ಅಷ್ಟೇ. ಮರ್ಯಾದೆ ಕೊಡು ಒಂದು ಅಲ್ಲೊಂದು ಯಾವುದೇ ಇಟ್ಟದ್ದಿದ್ರು ಅದಕ್ಕೊಂದು ಕಾರಣ. ಒಂದು ಪ್ರಶಸ್ತಿ ಯಾರಿಗೆ ಕೇಳಿದ್ರೆ ಹೋದ ವರ್ಷ ಎಮ್ಎನ್ ಎಕ್ರಿ ಕೊಟ್ಟಿತ್ತು. ಯಾಕೆ ಎಮ್ಎನ್ ಎಕ್ರಿ ಕೊಟ್ಟಿದ್ದೇವೆ ಕೇಳಿದ್ರೆ ನಾವು ಮುಂದಾರ್ತಿ ಪ್ರಾಂತ್ಯದವರು. ಮುಂದಾರ್ತಿ ಪ್ರಾಂತ್ಯದಲ್ಲಿ ಮುಂದಾರ್ತಿ ದೇವಿ ಪಾತ್ರವನ್ನ ಎಮ್ಎನ್ ಎಕ್ರಷ್ಟು ಚಂದ ಮಾಡುತ್ತಿದ್ದವ್ರು ಯಾರಿಲ್ಲ. ಅವರು ದೇವಿ ಮಾಡ್ಕೊಂಡು ಹಿಂಗ್ ಕೂತ್ರೆ ನಮ್ಗೆ ಕೈ ಮುಗಿದು ಮುಂದಾರ್ತಿ ಅಮ್ಮನೆ ಬಂದಾಗಿ. ಅದೊಂದು ಬಾಲ್ಯದಿಂದಲೂ ಸಣ್ಣ ಆಸೆ ಆಯ್ತಾ. ಅವ್ರ ಹತ್ರ ನಾ ಬೇಡಿದ್ದೆ, ನನ್ನ ಸಮಸ್ತೆ ಸಣ್ಣದು, ನಾನು ಕಲಾವಿದ ಸಣ್ಣವ, ಕೊಡಬೇಕನ್ನುವ ಆಸೆ ದೊಡ್ಡದು. ಆದ್ರಿಂದ ನಿಮ್ಮಿಂದ ನಾನೊಂದು ಸ್ಫೂರ್ತಿ ತಗೊಂಡಿದ್ದೇನೆ, ಸ್ವೀಕರಿಸಬೇಕು ಅಂದಾಗ ಅವ್ರು ಸ್ವೀಕರಿಸಿದ್ರು. ಆದ ಪ್ರಶಸ್ತಿ ಯಾರಿಗೆ ಕೊಡುದು ಕೇಳ್ರೆ, ಯಾರಿಂದ 4 ಜನ ಕಲಾವಿದರು ಪ್ರಯೋಜನ ಪಟ್ಟಿದ್ದಾರೆ. ಈಗ ಎಮ್ಎ ನಾಯಕರಿಂದ, ಈಗ ನಮ್ಮ ಶಶಿಕಾಂತ್ ಶೆಟ್ಟಿ ಇವತ್ತು ಒಳ್ಳೆ ಚಂದ್ರಮತಿ ಮಾಡ್ತಾರೆ, ಮತ್ತೊಂದು ಪಾತ್ರ ಮಾಡ್ತಾರೆ, ಅವ್ರು ಎಮ್ಎ ನಾಯಕರ ಹತ್ರ ತುಂಬಾ ಕೇಳಿದ್ದಾರೆ. ಅದು ನಂಗೆ ಶಶಿ ಅಣ್ಣನ ಹೇಳಿದ್ದಾರೆ ಆಯ್ತಾ. ಪ್ರಶಸ್ತಿ ಎನ್ನುವ ವಿಚಾರ ಕಲಾವಿದರಿಂದ ಯಾವ ಕಲಾವಿದರಿಗೆ ಪ್ರಯೋಜನ ಆಗಿದೆ. ಈ ವರ್ಷ ಆರ್ಗೋಡ್ ಮೋಹನ್ ದರ್ಶನ ಅವರು ಬಹುಶಃ 1000 ವಿದ್ಯಾರ್ಥಿಗಳನ್ನ ಸಿದ್ಧಪಡಿಸಿದ್ದಾರೆ. ಹಾಗಾಗಿ ಪ್ರಶಸ್ತಿ ಹೇಳುವುದು ಯಾರಿಂದ ಕಲಾವಿದರಿಗೆ ಉಪಕಾರ ಆಗಿದೆ ಅವರಿಗೆ ಪ್ರಶಸ್ತಿ. ಸನ್ಮಾನ ಯಾರಿಗೆ ಕೇಳಿದ್ರೆ 30-40 ವರ್ಷ ಯಕ್ಷಗಾನದಲ್ಲಿದ್ದು ಸನ್ಮಾನ ಆಗದೆ ಇದ್ದಂತ ಹಿರಿಯ ಕಲಾವಿದರಿಗೆ ಸನ್ಮಾನ. ಪ್ರತಿಭಾ ಪುರಸ್ಕಾರ ಯಾರು ಕೇಳಿದ್ರೆ ಈಗಿನ ಯಕ್ಷಗಾನ ಕ್ಷೇತ್ರದಲ್ಲಿ ಪ್ರವೇಶ ಪಡಿತಾ ಇದ್ದಾರೆ. ನಾನು ಹೇಳುದು ಈಗಿನವರಿಗೆ ಕೊಡಬೇಕು ಅಂತ ಯಾಕೆ ಇಟ್ಟದ್ದು ಕೇಳಿದ್ರೆ, ಇವರಿಗೂ ನಾಳೆ 40 ವರ್ಷ ಆದ್ಮೇಲೆ ಸಿಗುವುದಾ ಅಲ್ಲ. ಇವರು ಹಾಗಾದ್ರೆ ನಿಮ್ ಸಂಸ್ಥೆಯಿಂದ 40 ವರ್ಷ ಆದವರಿಗೆ ಮಾತ್ರವೇ ಸಿಗುವುದ ಯಕ್ಷಗಾನದಲ್ಲಿ ಇದ್ದವರು? ಈಗಿನ ಯುವ ಕಲಾವಿದರಿಗೂ ಹಾಗಾದ್ರೆ 40 ಆಗ್ಲೇಬೇಕ ಪಡಲಿಕ್ಕೆ ಅಲ್ಲ. ಅದಕ್ಕೊಂದು ಪ್ರತಿಭಾ ಪುರಸ್ಕಾರ. ಇವತ್ತೊಂದು ಗುರುತಿಸಿದ್ರೆ ನಾಳೆ ಏನಾದ್ರು ಮಾಡಿ ಅನ್ನೋ ಉದ್ದೇಶ. ಹೌದು, ಒಂದು ಒಂದು ಪ್ರತಿಭಾ ಪುರಸ್ಕಾರ. ನಾನೊಬ್ಬ ಯುವ ಕಲಾವಿದಾಗ ನಂಗೆ ಗೊತ್ತು, ಒಬ್ಬ ಕಲಾವಿದನಿಗೆ 4 ಜನರ ಮುಂದೆ ಪ್ರತಿಭಾ ಪುರಸ್ಕಾರ ಕೊಟ್ಟಾಗ ಅವನು ಜಾಗೃತನಾಗ್ತಾನೆ. ಓ, ನನ್ನನ್ನ ಜನ ಗುರುತಿಸಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ, ಚೆನ್ನಾಗಿ ಮಾಡಬೇಕು, ನಾನು ಇನ್ನು ತಪ್ಪಬಾರದು, ಇನ್ನೂ ಬೆಳಿಬೇಕು ಅಂತ ಒಂದು ಜಾಗೃತಿ ಬೆಳೆದು. ಇನ್ನೊಂದು ವಿದ್ಯಾರ್ಥಿ ವೇತನ. ನಾವು ಬಡಸ್ತಿಗೆಲ್ಲ ಹುಟ್ಟಿ ಬೆಳೆದವರು, ಶಾಲೆಗೆ ಹೋಗುವ ಮಕ್ಕಳಿಗೆ ಎಷ್ಟು ಕಷ್ಟ ಇದೆ ಅಂತ ನಮಗ್ ಗೊತ್ತು. ನೀವು ನಂಬ್ತಿರೋ ಬಿಡ್ತಿರೋ, ನಮ್ಮ ಮನೆಯವರಿಗೂ ಗೊತ್ತಿಲ್ಲ ಕೆಲವೊಂದು ವಿಚಾರ. ಮಧ್ಯಾಹ್ನ ಊಟಕ್ಕೆ ಬಿಟ್ಟಾಗ ಸ್ವಲ್ಪ ವ್ಯವಸ್ಥೆ ಇದ್ದ ಮಕ್ಕಳೆಲ್ಲ 1 ರೂಪಾಯಿ ತಗೊಂಡು ಬಂದು ತಿಂಡಿ ತಿಂತಾರೆ. ನಮ್ಮ ಹತ್ರ ತಿಂಡಿ ತಿನ್ಲಿಕ್ಕೆ ಹಣ ಇಲ್ಲ ಆಯ್ತಾ. ಅದೇ ಅಂಗಡಿ ಎದುರು ಅವರು ಒಣಸಿದ ಗೇರ್ ಬೀಜವನ್ನ ತೆಗೆದು ಅಂಗಡಿಯವರಿಗೆ ಕೊಟ್ಟು ಅದ್ರಲ್ಲಿ ತಿಂಡಿ ತಿಂದದ್ದುಂಟು. ಇದು ಸತ್ಯ ವಿಷಯ, ಇದು ಸುಳ್ಳಲ್ಲ ಆಯ್ತಾ. ಒಂದು ಇಡ್ಲಿ ತಿನ್ಲಿಕ್ಕೆ ಆಗ 1.5 ರೂಪಾಯಿ ಕೊಡಬೇಕಿತ್ತು ಆಯ್ತಾ. 1.5 ರೂಪಾಯಿ ಸಿಗಬೇಕು ಅಂತಂದ್ರೆ ನಾವು ಮೂರು ಒಡ್ಡಿ ಅಂದ್ರೆ 12 ಬೀಜ ಆಯ್ತಾ. 1 ಒಡ್ಡಿ ಅಂದ್ರೆ 4 ಬೀಜ ಅದನ್ನು ತಗೊಂಡು ಅಲ್ಲೇ ಚಿಡ್ಡಿ ಹೀಗೆ ಸಿಕ್ಸ್ಕೊಂಡು ಅವ್ರಿಗೆ 3 ಒಡ್ಡಿ ಬೀಜ ಕೊಟ್ಟು ಒಂದು ಇಡ್ಲಿ ತಿಂದು ಬಂದದ್ದು ಉಂಟು ನಾವು ಅಲ್ಲ. ಅದು ಹಣ ಇಲ್ಲದೆ ಇದ್ದಾಗ. ಹಾಗಾದ್ರೆ ವಿದ್ಯಾರ್ಥಿ ವೇತನ ಅವರು ಇಡೀ ವರ್ಷದ ಕೊಡ್ಲಿಕ್ಕೆ ಆಗದೆ ಇದ್ರು ಎಲ್ಲೋ ನಮ್ಮಿಂದ ಅದು ಒಂದು ಸಣ್ಣ ಹಳ್ಳಿ ಸೇವೆ. ಮಕ್ಕಳಿಗೆ ಒಂದು ಪುಸ್ತಕಕ್ಕೋ ಒಂದು ಪುಸ್ತಕಕ್ಕೋ ಒಂದು ಪೆನ್ನಿಗೋ ಯಾವ್ದಾದ್ರೂ ಆಗ್ತದೆ ಹೇಳುವ ಒಂದು ಉದ್ದೇಶದಿಂದ ವಿದ್ಯಾರ್ಥಿ ವೇತನ ಅಷ್ಟೇ. ಅಶಕ್ತರಿಗೆ ಅಂತದ್ ಕೇಳಿದ್ರೆ ಪಾಪ, ಅವ್ರು ತುಂಬಾ ವರ್ಷ ಯಕ್ಷಗಾನದಲ್ಲಿ ಇದ್ದು ನಮಗೆ ಇವತ್ತು ಒಂದು ಸುಂದರವಾದ ರಂಗಸ್ಥಳವನ್ನು ಬಿಟ್ಟು ಕೊಟ್ಟೋದವ್ರು. ಅವರ ಕೊನೆಯ ದಿನದಲ್ಲಿ ಅವರು
ಆಗದೆ ಇದ್ದಾಗ ಎಲ್ಲೋ ಒಂದು ದಿವಸದ ಖರ್ಚಾದ್ರೂ ನಮ್ಮಿಂದ ಹೋಗ್ಲಿ ಅಂತ. ಇದು ಋಣ ಸಂದಾಯ ಬಿಟ್ರೆ ಖಂಡಿತ ಸೇವೆ ಅಲ್ಲ. 2018 ಕೋಟೇಶ್ವರದಲ್ಲಿ ನಿಮ್ಗೊಂದು ಸನ್ಮಾನ ಆಗಿತ್ತು, ಆಗ ನಿರೂಪಣೆ ಮಾಡಿರೋದು ನಾನೇ. ಆಗ ಒಂದು ಮಾತು ಹೇಳಿದ್ದೆ, ಈಗ ನೆನಪಾಯ್ತು. ನಿನ್ನೆ ನಿಮ್ಮ ಬಗ್ಗೆ ಒಂಚೂರು ತಿಳಿದುಕೊಳ್ಬೇಕಾದಾಗ ಆ ವಿಡಿಯೋ ಕೂಡ ಸಿಕ್ತು ನನ್ಗೆ, ನೋಡಿದೆ. ಆಗ ನಾನು ಹೇಳಿದ್ದೆ, ಇನ್ನು ಕೆಲವು ವರ್ಷಗಳ ಆದ್ಮೇಲೆ ನಿಮ್ಮ ಹೆಸರಲ್ಲಿ ಒಂದು ಪ್ರಶಸ್ತಿ ಕೊಡುವ ಹಾಗೆ ಆಗ್ಬೇಕು ಅಂತ ಹೇಳಿದ್ದೆ. ಅದು ಈಗ ಆಗಿದೆ ಅನ್ನೋದೇ ನನಗೆ ಖುಷಿ. ನಾನು ಹೇಳಿದ್ದೇನೆ ಅಷ್ಟು ಮಟ್ಟಿಗೆ ಒಂದು ಸಂತೋಷ ಪಡಬೇಕಾದ ವಿಚಾರ ಅಂತ ಕೇಳಿದ್ರೆ, ಕಳೆದ ವರ್ಷ ನೀವೇ ಅಂತ ಗೊತ್ತಿರಲಿಲ್ಲ, ದಯವಿಟ್ಟು ಕ್ಷಮಿಸಿ ನಂಗೆ ಈ ಮಾತು ಹೇಳಿದ್ ನೀವೇ ಅಂತ. ನನಗೆ ಕಳೆದ ವರ್ಷ ಕಾರ್ಯಕ್ರಮ ಮಾಡುವಾಗ, ಅಂದ್ರೆ ಪ್ರಥಮ ವರ್ಷದ ಕಾರ್ಯಕ್ರಮ ಆಗುವ ಪೂರ್ವದಲ್ಲಿ ಪವನ್ ಕಿರಣ್ ಕೆರವರು ಫೋನ್ ಮಾಡಿ ಇದೇ ಶಬ್ದ ಹೇಳಿದ್ರು. ಬಹುಶಃ 2 ಕೆಳಗೆ ಕೋಟೇಶ್ವರದಲ್ಲಿ ಒಬ್ರು ಹೇಳಿದ್ರು, ಈಗ ನೀವು ಹೇಳಿದ್ದೆ ಕೇಳಿದ್ ಹೇಳಿದ್ರು, ಇವತ್ತು ನೀನು ಪ್ರಶಸ್ತಿ ಪಡೆಯುವುದಲ್ಲ, ಮುಂದೆ ನಿಮ್ಮ ಹೆಸರಲ್ಲೇ ಒಂದು ಪ್ರಶಸ್ತಿ ಸಿಗುವಾಗಲಿ ಅಂತ ಹೇಳಿದ್ರು. ಆಯ್ತಲ್ಲ ಮರಾಯ, ಯಾರೋ ಯಾವತ್ತೋ ಹೇಳಿದ ಒಂದು ಮಾತು ನಿನ್ನ ಬದುಕಿಗೆ ಒಂದು ಮಂತ್ರ ಆಯ್ತಲ್ಲ, ಮಾಡ್ತಾ ಇದ್ದಿಲ್ಲ. ಕಿರಾಡಿಯವರಿಗೆ ಒಂದು ಪ್ರಶಸ್ತಿಯನ್ನ ನೀಡಿದೆ. ನಾಳೆ ದಿನ ಕಿರಾಡಿಯವರು ಯುವ ಯಕ್ಷಗಾನ ಕಲಾವಿದರಿಗೆ ಆದರ್ಶವಾಗಿ ಸ್ಫೂರ್ತಿಯಾಗಿ ಕಿರಾಡಿಯವರ ಹೆಸರಿನಲ್ಲೇ ಒಂದು ಪ್ರಶಸ್ತಿಯನ್ನ ನೀಡುವಷ್ಟರ ಮಟ್ಟಿಗೆ ಕಿರಾಡಿಯವರು ಯಕ್ಷರಂಗದಲ್ಲಿ ಬೆಳೆಯಲಿ ಅನ್ನುವ ಪ್ರಾರ್ಥನೆಯೊಂದಿಗೆ ಈ ಸನ್ಮಾನವನ್ನ ನೀಡ್ತಾ ಇದ್ದೇವೆ. ನಿಮ್ಗೆ ದಯವಿಟ್ಟು ನಾನು ಧನ್ಯವಾದ. ನಿಮ್ಮ ಪ್ರಯತ್ನ, ನಿಮ್ಮ ಶ್ರಮ ಇದೆಯಲ್ಲ, ಅದು ಹಾಗೆ ಮಾಡಿಸಿದೆ ಅಂತ ಅನಿಸುತ್ತೆ. ನನ್ನ ಶ್ರಮ ಅನ್ನೋದಕ್ಕಿಂತ ವ್ಯಕ್ತಿ ಹತ್ರ ಮಾಡ್ಲಿಕ್ಕೆ ಆಗುದಿಲ್ಲ ಕಾರ್ಯಕ್ರಮ. ನಾನು ಪ್ರಾಮಾಣಿಕವಾಗಿ ಹೇಳ್ತೇನೆ, ನನ್ನ 2 ನಾನು ಟ್ರಸ್ಟ್ ಆದದ್ದು ಅದು ಬಹುಶಃ ಪವಾಡ, ಮಂದಾರ್ತಿ ದುರ್ಗಾ ಪರಮೇಶ್ವರಿ ಅಮ್ಮನ ಆಶೀರ್ವಾದ. ಮಂದಾರ್ತಿ ದೇವಸ್ಥಾನದಲ್ಲಿದ್ದವರು ಅಷ್ಟು ಜನ ಯಜಮಾನರು, ಧನಂಜಯ ಶೆಟ್ಟರಿಂದ ಹಿಡಿದು ಆಯ್ತಾ ಅಲ್ಲಿ ಕಿರಣ್ ಅಣ್ಣ ಅಂತ ವಾಚ್ಮನ್ ಇದ್ದಾರೆ, ಅವರವರೆಗೂ ಮಧ್ಯೆ ಶಂಭು ಅಣ್ಣ, ಅಶೋಕ ಅಣ್ಣ, ಪ್ರವೀಣ್ ಅಣ್ಣ ಹೇಳಿ ತುಂಬಾ ಜನ ಇದ್ದಾರೆ, ರವಿ ಶೆಟ್ಟರು ಎಲ್ಲ ತುಂಬಾ ಜನ ಇದ್ದಾರೆ ಆಯ್ತಾ. ಅವರು ಎಲ್ಲರ ಈ ಕಾರ್ಯಕ್ರಮ ನಮ್ದು ಅಂತ ನಿಂತು ಮಾಡಿದ್ದಾರೆ. ಈಗ ಅವರೆಲ್ಲರ ಯೋಗದಾನ ಆಯ್ತಾ ಒಂದು. ಆಮೇಲೆ ಒಂದು 100,000 ಸಾವಿರಾರು ಜನ ಯಕ್ಷಗಾನ ಪೋಷಕರು ಇದು ನಮ್ಮ ಕಾರ್ಯಕ್ರಮ ಅಂತ ನಿಂತಿದ್ದಾರೆ, ಜೊತೆಗೆ 1,000 ಜನ ಪ್ರೇಕ್ಷಕರು. ಬಹುಶಃ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಮೊನ್ನೆ ನಮ್ಮ ಶಾಸಕರು ಕಿರಣ್ ಕೊಡುಗೆ ಅವರು ಹೇಳಿದ ಮಾತಿತ್ತು ಆಯ್ತಾ, ಬಹುಶಃ ನಾನ್ ನಾಳೆ ಒಂದು ಸಭೆ ಕರೆದ್ರೆ ಕಿರಾಡಿ ಅವರು 2 ಕಾರ್ಯಕ್ರಮ ಕಂಡಿದೆ, ಬೆಳಿಗ್ಗೆ 10 ರಾತ್ರಿ 10 ನನಗ್ ಜನರನ್ನು ಕೂರಿಸೋಕಾಗ್ತಿಲ್ಲ. ನೀವು 2 ಉಡುಪಿ ಜಿಲ್ಲೆಯಲ್ಲೇ ಬಹುಶಃ ಇದೊಂದು ಸಾಧನೆ. ಬೆಳಿಗ್ಗೆ 10 ರಾತ್ರಿ 10 ಒಂದೇ ರೀತಿ ಕ್ರೌಡ್ ನಿಲ್ಸುದು, ಅಂದ್ರೆ ಬೆಳಿಗ್ಗೆ ಇದ್ದವರೇ ಮಧ್ಯಾಹ್ನ ಇದ್ದವರಲ್ಲ, ಬೆಳಿಗ್ಗೆ ಬಂದವರು ಬೆಳಿಗ್ಗೆ ಬಂದು ಹೋಗಿದ್ದಾರೆ, ಮಧ್ಯಾಹ್ನ ಹೋಗಿದ್ದಾರೆ, ಮಧ್ಯಾಹ್ನ ಬಂದವರು ಬೇರೆ, ಸಂಜೆ ಬಂದವರು ಬೇರೆ, ಅಷ್ಟೂ ಹೊತ್ತಿಗೆ ಸಭಾಂಗಣ ತುಂಬಿಕೊಂಡೇ ಇದ್ದಿತ್ತು. ಅದಕ್ಕೆ ಯಕ್ಷಗಾನ ಒಂದು ಮಂದಾರ್ತಿ ಅಮ್ಮನ ಆಶೀರ್ವಾದ, ಒಂದು ಕಲಾ ಪೋಷಕರ ದಯೆ, ಇನ್ನೊಂದು ಯಕ್ಷಗಾನ ಪೋಷಕರು ನಿಮ್ಮಂತವ್ರ ಹಾರೈಕೆಯಿಂದ ಕಾರ್ಯಕ್ರಮ ದೊಡ್ಡದಾಯ್ತು. ಈಗ ವಾಲಂಟಿಯರ್ಸ್ ಅಂತಲ್ಲಿ ಬರ್ತಾರಲ್ಲ, ನಾನು ಯಾರನ್ನು ಕರೆದದ್ದಲ್ಲ, ಅವರಾಗೆ ಬಂದು ನಿಂತ್ಕೊಂಡು ನಾನೇ ಮಾಡ್ತೇನೆ ಅಭಿಮಾನದಿಂದ. ಈ ವರ್ಷದ ಕಾರ್ಯಕ್ರಮ ಮುಗಿದಾಗ ಮತ್ತು ಈ ತುಂಬಾ ಕಡೆ ಬೇರೆ ಬೇರೆ ಕಡೆ ಫೋನ್ ಮಾಡಿದ್ದಾರೆ, ಒಂದು ವರ್ಷ ನಮ್ಮನ್ನೊಂದು ವಾಲಂಟಿಯರ್ಸ್ ಆಗಿ ಸೇರಿಸ್ಕೊಳ್ಳಿ. ಈಗ ಬೆಂಗಳೂರು ಬೇಕರಿ ಅವ್ರ ಮನೆ ಒಬ್ರು ಯಾರು ಫೋನ್ ಮಾಡಿದ್ರು, ಆಮೇಲೆ ಒಬ್ರು ಹೋಟ್ಲ್ ಅವ್ರು ಫೋನ್ ಮಾಡಿದ್ರು, ನಮ್ಮ ಹಾಲಾಡಿ ಜಾಣಣ್ಣ ಗೊತ್ತಿರ್ಬೋದು ನಮ್ಗೆ, ನಮ್ಮ ಶ್ರೀನಿವಾಸ ಶೆಟ್ಟರ ಪ್ರಸ್ತಲ್ ಪಿ ಅವರು ಜಾಣಣ್ಣ ಇರ್ಬೋದು, ನಮ್ಮ ಪಂಚಾಯತ್ ಅಧ್ಯಕ್ಷರು ಗುರುವಣ್ಣ ಇರ್ಬೋದು, ಅವರೆಲ್ಲ ನಾವು ಬರ್ತೇವೆ ಬರುವ ವರ್ಷ ನಿಮ್ ಜೊತೆ ನಾವು ನಿಲ್ತೇವೆ ಅಂತ. ಒಂದು ಅದು ಮಂದಾರ್ತಿ ಅಮ್ಮನ ಶಕ್ತಿ ಅಲ್ವ ಅಣ್ಣ ನಮ್ದೇ ಅಂತ. ನಾವು ಮನುಷ್ಯರು, ನಾವು ನೆಪ ಮಾತ್ರ, ನಮ್ದು ಹುಲ್ಲು ಕಡ್ಡಿ ಯೋಗ್ಯತೆ ನಂಗಿಲ್ಲ, ನನ್ನ ಹತ್ರ ಅದನ್ನ ಮಾಡಿಸಿದ್ದು ಮಂದಾರ್ತಿ ಅಮ್ಮ, ಜೊತೆ ನಿಂತವ್ರು ಮಾಡಿಸಿದ್ದು ಅಲ್ಲಿ ಎಲ್ಲ ಒಟ್ಟು ಸೇರಿ ನನ್ನನ್ನ ಬಹುಶಃ ದೊಡ್ಡದು ಮಾಡಿದಾಗ ಆಯ್ತು ನಾವು ಬಹುಶಃ ಕಿರಾಡಿ ಅಂತ ಆಯ್ತಾ. ನಿಜವಾಗ ಯಾರೋ ಅಣ್ಣ ದಾನಿಗಳು ಯಾರೋ ಕೊಟ್ಟದ ಅಣ್ಣ, ಅವರು ಹಗಲು ರಾತ್ರಿ ನಾನು ಒಂದು ಇನ್ವಿಟೇಷನ್ ಕೊಡ್ಲಿಕ್ಕೆ ಯಾರ ಹತ್ರ ಹೋದಾಗ ಏ ನಂಗೆ ಬರ್ಲಿಕ್ಕೆ ಆಗುದಿಲ್ಲ ದುಡ್ಡು ತಗೊಂಡು ಹೋಗು ಅಂತ ಹೇಳಿದ್ರೆ ನಾ ದುಡ್ಡು ತರೋದಿಲ್ಲ. ಇಲ್ಲ ಅದೆಲ್ಲದಕ್ಕಿಂತ ಹೆಚ್ಚು ಆ ಕೊಡುವಂತ ಮನಸ್ಥಿತಿ ಇದೆಯಲ್ಲ ಅದು ಎಲ್ಲರನ್ನ ಸೇರಿಸಿದೆ ಅಂತ ಅನಿಸುತ್ತೆ. ಅಲ್ಲ ನಾನು ಯಾರ ಹತ್ರ ನಿಮ್ಮಲ್ಲಿ ನಾಳೆ ನಾನು ಇನ್ವಿಟೇಷನ್ ತಗೊಂಡು ಬಂದ್ರೆ ಕಾರ್ಯಕ್ರಮಕ್ಕೆ ಬನ್ನಿ ಅಂದ್ರೆ ನನಗೆ ಬರ್ಲಿಕ್ಕೆ ಆಗುದಿಲ್ಲ, ನೀವು ಹಣ ತಗೊಂಡು ಹೋಗಿ ಅಂದ್ರೆ ಹಣ ತರೋದಿಲ್ಲ. ಯಾಕೆ ತರೋದಿಲ್ಲ ಗೊತ್ತಾ, ನೀವು ಬಂದು ಕಾರ್ಯಕ್ರಮ ನೋಡಿ ಆಮೇಲೆ ಹಣ ಕೊಡಿ. ನೀವು ಕೊಟ್ಟ ದುಡ್ಡು ಯಾರಿಗೆ ಸಲ್ತದೆ ಈಗ ನೋಡಿ ಹಣ ಕೊಡಿ. ನೀವು ಬರ್ಲಿಕ್ಕೆ ಆಗದೆ ಇದ್ರೆ ಬರುವ ವರ್ಷ ನೀವು ಬರುವಲ್ಲಿವರೆಗೆ ನಾ ಕಾಯ್ತೇನೆ, ಈ ವರ್ಷ ಬರ್ಲಿಕ್ಕೆ ಆಗದೆ ಇದ್ರೆ. ಆದ್ರೆ ಬೇಡ ಬೇಡ ಅಂತ, ನಂಗೆ ನೀವೇ ಬರ್ಬೇಕು, ನೀವೇ ಬಂದು ಕಾರ್ಯಕ್ರಮ ನೋಡ್ಬೇಕು, ನಾನೇನ್ ಮಾಡ್ತೇನೆ ನೋಡಿ, ಆಮೇಲೆ ನೀವು ಹಣ ಕೊಡಬೇಕು ಅಂತ ಹೇಳಿದ್ರೆ ನೀವು ಹಗಲು ರಾತ್ರಿ ಬೆವರು ಸುರಿಸಿ ದುಡಿದ ಹಣ ಅದು. ಬಹುಶಃ ಇವತ್ತು ಯಕ್ಷ ನಕ್ಷತ್ರ ಟ್ರಸ್ಟ್ನಲ್ಲಿ ಯಾರಿಗೂ ಹಣ ಸಿಕ್ಕಿದೆ ಅಂದ್ರೆ ಬಹುಶಃ ಎಷ್ಟೋ ಜನರ ಬೆವರು ಫಲ ಅದು, ನಮ್ದಲ್ಲ. ನಾವು ಒಂದು ಮಧ್ಯ ಸೇತುವೆ ಅಷ್ಟೇ, ಜನ ಮಾಡಿಸಿದ್ದು ಅಮ್ಮನ ಆಶೀರ್ವಾದ ಅಷ್ಟೇ. ಇಲ್ಲಿವರೆಗೆ ಆಗ್ಲಿಕ್ಕೆ ಕೌಟುಂಬಿಕವಾಗಿ ಬಹಳ ದೊಡ್ಡ ಒಂದು ಬೆನ್ನೆಲುಬಾಗಿ ಇರುತ್ತೆ ಅಂತ ಅನ್ಸುತ್ತೆ. ಅಮ್ಮ ಹಿಂದಿನ ಎಲುಬು ನಿಮಗೆ ಅಂತ ಅನ್ನಿಸುತ್ತೆ. ಅಮ್ಮ ನಿಮ್ಮ ನಾನಾಗ ಈ ಹಿಂದೆ ಮಾತನಾಡ್ತಾ ಇರ್ಬೇಕಾದ್ರೆ ಅಮ್ಮ ಹೇಳ್ತಿದ್ರು, ಪ್ರಕಾಶ ಅಂದ್ರೆ ಬರೀ ಪಣಕವ, ಆಗಳಿಗೆ ಶಾಲೆಗೆ ಹೋಗೋದಕ್ಕೆ ಅಂತ ಇರ್ಲಿಲ್ಲ ಅವ, ಬರೀ ಸುಳ್ಳು ಸುಳ್ಳು ಹೇಳ್ಕೊಂತ ಇರ್ತಿದ್ದ, ಬರೀ ಯಕ್ಷಗಾನ ಜೀವ ಅನ್ನೋ ಹಾಗೆ
ಅವನು ಇದ್ದಿದ್ದ ಅಂತ ಹೇಳ್ತಿದ್ರು. ಅಮ್ಮನ ಬಗ್ಗೆ, ಕುಟುಂಬದ ಬಗ್ಗೆ, ಈಗ ಹೊಸದಾಗಿ ಸಾಂಸಾರಿಕ ಜೀವನಕ್ಕೆ ಕಾಲಿಟ್ಟಿದ್ದೀರಿ, ಹೇಗೆ ಆಗ್ತಾ ಇದೆ ಜೀವನ? ಒಂದು ಸತ್ಯ ಅಂದ್ರೆ, ಶಾಲೆಗೆ ಹೋಗ್ಬೇಕಾದ್ರೆ ಯಾರು ಫಸ್ಟ್ ಬೆಂಚ್ ಅಲ್ಲಿ ಕೂತಿರಲ್ಲ, ಅವ್ರು ಸಾಧನೆ ಮಾಡೋದಕ್ಕಿಂತ ಈ ಲಾಸ್ಟ್ ಬೆಂಚ್ ಅಲ್ಲಿ ಕೂತಿರ್ ಕಾಣಿ ಯಾರು ಪೂಣಕ್ ಅಂದೇಳಿ ಹೇಳ್ತಾರಲ್ಲ, ಅವರೇ ಬಹುಶಃ ನಾನು ಕಳೆದ ವರ್ಷ ಮುಂದರ್ತಿ ದೇವರ ಸೇವೆ ಒಬ್ಬರು ಸ್ವಾಮೀಜಿಗಳು ಬಂದಿದ್ರು. ಶಾಲೆ ಗೋಪತಿ ಮಾರಾಯ ಅವನಿಗೆ ದೊಡ್ಡ ಮೊಟ್ಟಿ ಅಂದ್ರೆ ಎಲ್ಲೋದ್ರಗೂ ಸ್ವನ್ನಿ, ಅವನಿಗೆ ಸ್ವನ್ನಿ. ಮಾಸ್ಟರ್ ಹೇಳ್ತಿದ್ರಂತೆ, ನಿನ್ನ ತಲೆಗೆ ಎಂತ ಕಲ್ಲು ತುಂಬಿತ ಮಾರಾಯ, ಎಂತ ಇದು ಎಷ್ಟು ಪಾಠ ಹೇಳ್ರು, ಬರೀ ಸೊನ್ನೆ ತೆಗಿತಲ್ಲ, ನಿಂಗೆ ಬೇಜಾರಾಗ್ತದೆ. ಯಾಕೆ ಕಳೆದ ವರ್ಷ ಅವರು ಸ್ವಾಮೀಜಿಗಳಿಗೆ ಅವ್ರು ಸಿಕ್ಕಿದ್ರು, ದೊಡ್ಡ ಕೋಟ್ಯಾಧೀಶ್ವರ ಆಗಿದ್ದಾನೆ ಮಾರಾಯ ಈಗ ಅಂದ್ರಂತೆ. ಹೇಗೆ ಎಂತ ಮಾಡ್ತಾ ಇದ್ದೆ? ನಂಗೆ ಶಾಲೆಗೆ ಒಬ್ಬರು ಮಾಸ್ಟರ್ ಹೇಳ್ರಲ್ಲ, ನಿನ್ನ ಮಂಡೆಗೆ ಎಂತ ಕಲ್ಲು ಇತ್ತ ಮಾರಾಯ, ಕೇಳ್ರಲ್ಲ ನಾನು ಕ್ವಾರಿ ಮಾಡಿದಿ, ಕ್ವಾರಿ ಎಂದ ಮೇಲೆ ಬಂದಿ ಅಂತ. ಒಬ್ಬೊಬ್ರಿಗೆ ಒಂದೊಂದು ಆದರ್ಶದ ಇದು ಆಯ್ತಾ. ಮತ್ತೊಬ್ರದ್ದು ಮೊಟ್ಟೆ ಮೊಟ್ಟೆ ಅಂತ ಹೇಳಿದ್ರೆ ಮೊಟ್ಟೆ ಬಿಸ್ನೆಸ್ ಮಾಡಿದೆ ನಾನೀಗ, ಒಳ್ಳೆ ದುಡ್ಡು ಮಾಡಿದೆ ಅಂತ ನಾ ಹೇಳುದು. ಬದುಕಿಗೆ ಜೀವನದಲ್ಲಿ ಕಲಿಯುವ ಪಾಠ ಒಂದು ಒಂದು ನಂಗೆ ಬೆನ್ನೆಲುಬು ಅಮ್ಮ ಯಾಕೆ ಕೇಳಿದ್ರೆ, ನಮಗೆ ಮೊದ್ಲಿಂದ ಕಷ್ಟಪಟ್ಟು ಸಾಕಿದವಳು, ಮತ್ತೆ ನನ್ಗೆ ಭೂಮಿಯ ಪ್ರಥಮ ದೇವತೆ ನಮ್ಮಅಮ್ಮ. ನಾವು ನಾನಿರ್ಲಿ ಅಣ್ಣ ಇರ್ಲಿ ಏನೇ ಮಾಡುದಿತ್ತು, ನಮ್ಗೆ ಅಮ್ಮನ ಆಶೀರ್ವಾದ ಪಡ್ಕೊಂಡ್ರೆ ಎಲ್ಲದಕ್ಕಿಂತ ದೊಡ್ಡದು. ಅಮ್ಮನ ಬಗ್ಗೆ ತುಂಬಾ ಗೌರವ ಇದೆಯಲ್ಲ, ತುಂಬಾ. ವಿಡಿಯೋ ನೋಡ್ತಾ ಇದ್ರೆ ಅಮ್ಮನನ್ನ ಆ ದಿವಸ ಸ್ಟೇಜಿಗೆ ಕರೆದಿದ್ವಿ, ಆಗ ನಿಮ್ಮ ಮುಖದ ಭಾವನೆ ನೋಡಿದಾಗ ಜೀವನದಲ್ಲಿ ಯಕ್ಷಗಾನದಲ್ಲಿ ಬಹುಶಃ ತಾಯಿ ಮಗನಿಗೆ ಸನ್ಮಾನ ಆದದ್ದು ಫಸ್ಟ್. ಕಳೆದ ವರ್ಷ ನಮ್ಮ ವೇದಿಕೆಯಲ್ಲಿ ನಮ್ಮ ಮುಂದಾರ್ತಿ ಅಶೋಕ್ ಕುಂದರ್ ವತಿಯಿಂದ ಸನ್ಮಾನ ಮಾಡಿದ್ರು ಆಯ್ತಾ. ಅದಕ್ಕಿಂತ ಮೊದಲು ಒಂದು ತಾಯಿ ಮಗನಿಗೆ ಸನ್ಮಾನ ಮಾಡಿದ್ದು ಕೋಟೇಶ್ವರ ಯಕ್ಷವಸ್ತವ್ದು, ಅವ್ರಿಗೆ ನಾನು ಈ ವಿಷಯದಲ್ಲಿ ತುಂಬಾ ಧನ್ಯವಾದ ಹೇಳ್ಬೇಕು ಈ ಕಾರಣದಿಂದ. ಎಂತಕೇಂದ್ರೆ ನಮಗೊಂದು ಅವಕಾಶ ಕೊಟ್ಟಿದ್ದಾರೆ. ನಮ್ಮ ಅಮ್ಮ ಅವತ್ತೊಂದು ಮಾತು ಹೇಳಿದ್ದಾರೆ ಕಾರ್ಯಕ್ರಮ ಮುಗಿಸಿ ನಾವು ಮನೆಗೆ ಬರುವಾಗ, ನನ್ನ ಜೀವನ ಸಾರ್ಥಕ ಆಯ್ತು ಮಗ ನಿನ್ನ ಹೆತ್ತದಕ್ಕೆ. ಬಹುಶಃ ನನ್ನ ಮದುವೆಯಲ್ಲಿ ನಾನು ಬಹುಶಃ ಒಂದು ವೇದಿಕೆಯಲ್ಲಿ, ಈಗ ಅವ್ರವ್ರ ಮದುವೆಯಲ್ಲಿ ಪ್ರತಿಯೊಬ್ಬರು ಒಂದು ಇದು, ನನ್ನ ಮದುವೆಯಲ್ಲಿ ಬಿಟ್ರೆ ನಾನೊಂದು ವೇದಿಕೆಯಲ್ಲಿ ಹೆಂಗ್ ಕೂತದ್ದು ನಿನ್ನ ಒಟ್ಟಿಗೆ ಮಗನೇ, ನಿನ್ನ ಹೆತ್ತದಕ್ಕೆ ಸಾರ್ಥಕ ಆಯ್ತು ಅಂತ. ಮತ್ತಿದಕ್ಕಿಂತ ದೊಡ್ಡ ಇದೇನು ಬೇಡ ಆಯ್ತಾ. ಈ ಟ್ರಸ್ಟ್ ಮಾಡುವಾಗ್ಲೂ ತುಂಬಾ ಭಯ ಇತ್ತು ಅವಳಿಗೆ, ಎಂತ ಆಗ್ತದೋ ಏನೋ, ಒಂದಿಷ್ಟು ಜನ ಹೆದರ್ಸರು, ಅವನ ಅದ್ರ ಅತ್ತ ಬೇಕಾ ಬೇಡದ ಒಂದಿಷ್ಟು ಭಯ ಪಟ್ಟಿದ್ರು. ಆದ್ರೆ ಈಗ ಗೌರವದಲ್ಲಿ ಅವರೇ ಆಶೀರ್ವಾದ ಮಾಡಿ ಒಂದು ಸಂತೋಷ ಏನು ಕೇಳಿದ್ರೆ, ಪ್ರತಿ ವರ್ಷವೂ ನನ್ನ ಟ್ರಸ್ಟ್ಗೆ ಅಮ್ಮನ ದುಡ್ಡು ಕೊಡ್ತಾರೆ, ನಮ್ಮ ಚಿಕ್ಕಮ್ಮನು ಕೊಡ್ತಾರೆ, ಇಲ್ಲಿ ಸುಗಂಧಿ ಅಂತ ಇದ್ದಾರೆ ಚಿಕ್ಕಮ್ಮ ಆಯ್ತಾ, ನಮ್ಮ ಕುಟುಂಬದವರೆಲ್ಲ. ಈಗ ನಾನ್ ಕೇಳುದು ಬೇಡ, ಅವ್ರೆ ಕರೆದು ಇದು ಈ ವರ್ಷದ ಕಾರ್ಯಕ್ರಮಕ್ಕೆ ಅಂತ. ಮನೆಯಲ್ಲಿ ತುಂಬಾ ಸಪೋರ್ಟ್, ಜೊತೆಗೆ ಅಕ್ಕ ಅನುರಾಧ ಮದುವೆ ಆಗಿದೆ, ಇಬ್ಬರು ಮಕ್ಕಳು. ಅವಳು ಯಕ್ಷಗಾನದಲ್ಲಿ ನಾನು ಬೆಳೆಯುವಾಗ ತುಂಬಾ ಸಪೋರ್ಟ್ ಮಾಡಿದವಳು, ಹಾಗೆ ಮಾಡ್ಬೇಕು ಹೀಗೆ ಮಾಡ್ಬೇಕು ಅಂತ. ಬಹುಶಃ ನಾನು ಆ ಸುಧನ್ವ ಕಾಳಗದಲ್ಲಿ ಒಂದು ಇದು ಹೇಳ್ತೇನೆ, ಶ್ರೀಕೃಷ್ಣ ಮಾಧವ ಯಾದವ ರಾಧಾವರ ಗಿರಿಧರ ಮುರಾರ ಕಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ಪುರಾಣ ಪುರುಷೋತ್ತಮ ಪುಂಡರೀಕನಯನ ಕಪಟ ನಾಟಕ ಸೂತ್ರಧಾರಿ ಕಾರುಣ್ಯ ಗುಣ ಅವತಾರ ನಿಧಿ ದಾಮೋದರ ಪದ್ಮನಾಭ ಕೃಷ್ಣನ ಒಂದಷ್ಟು ಹೆಸರುಗಳು ಶಾಲೆಗೆ ಹೋಗುವಾಗ ಅವಳು ಬರೆದಿಟ್ಟು ನಂಗೆ ಕೊಟ್ಟಿದ್ದಾಳು, ನೀನ್ ಇದ್ರ ರಂಗಸ್ಥಳದಲ್ಲಿ ಹೇಳ್ಬೇಕು ಅಂತ. ಅಕ್ಕ ಆಮೇಲೆ ಅಣ್ಣ, ಬಹುಶಃ ನಮ್ಮ ತಂದೆ ಇಲ್ಲ ಈಗ, ನಮ್ಮ ತಂದೆಯ ಸ್ಥಾನ ಯಾವುದೇ ವಿಷಯದಲ್ಲೂ ನನಗೆ ಬೆನ್ನೆಲುಬು. ನಮ್ಮಿಬ್ರಲ್ಲಿ ಒಂದು ಸಣ್ಣ ವ್ಯತ್ಯಾಸ, ಅವನಿಗೆ ತಾಳ್ಮೆ ಹೆಚ್ಚು, ನಂಗೆ ಸಿಟ್ಟೆ ಹೆಚ್ಚು. ಹೇಳ್ತಿದ್ರ ಅಮ್ಮ ಹೌದು, ಅವನಿಗೆ ತಾಳ್ಮೆ ಹೆಚ್ಚು, ನಂಗೆ ಸಿಟ್ಟೆ ಹೆಚ್ಚು ಆಯ್ತಾ. ನಂಗೆಲ್ಲಾದ್ರೂ ತೀರ ಸಿಟ್ಟು ಬಂದ್ರೆ ಹಿಂಗ್ ಸಮಸ್ಯೆ ಅದ, ನಾವು ಅವನಿಗೆ ಫೋನ್ ಮಾಡುದು, ನಾವು ಅದಕ್ಕೆ ಏನಾದ್ರು ಒಂದು ಪರಿಹಾರ ಹೇಳ್ತಾ. ಅಣ್ಣ ಬಹುಶಃ ದೊಡ್ಡ ಬೆನ್ನೆಲುಬು ನಮ್ಮ ಅಣ್ಣ, ಒಂದ್ ತಂದೆ ಸ್ಥಾನ, ಹಾಗಾಗಿ ಕುಟುಂಬದಲ್ಲಿ ತುಂಬಾ ಸಂತೋಷದ ವಾತಾವರಣ ನನಗೆ. ನಾನು ಮಾಡುವ ಕಾರ್ಯಕ್ಕೆ ನಮ್ಮ ಮನೆಯವರು ತುಂಬಾ ಸಪೋರ್ಟ್ ಇದ್ದಾರೆ. ಮತ್ತೆ ಅಂದ್ರೆ ಉಳಿದವರಾಗಿ ನೀನಿರಬಾರದು ಅಂತ, ಉಳಿದವರಾಗಂದ್ರೆ ಸಾಮಾನ್ಯದವರಾಗಿ ನಮ್ಮ ಅಣ್ಣ ಹೇಳುದು, ಉಳಿದವ್ರು ಬೈಕ್ ತಕ ಬತ್ರ ನೀ ಕಾರ್ ತಗೊಂಡು, ಕಾರ್ ತಗೊಂಡು ಅವ್ರು ಆ ಕಾರ್ ತತ್ರ ನೀ ಈ ಕಾರಲ್ಲಿ ಹೋಗು ಅಂದ್ರೆ ಅಷ್ಟು ಪ್ರೋತ್ಸಾಹ ಒಂದು ಅಣ್ಣನಾಗಿ ತಮ್ಮನಿಗೆ. ತುಂಬಾ ನಾನು ಹಾಕುವ ಬಟ್ಟೆಯಲ್ಲಿವರೆಗೂ ಅವನದ್ದೇ, ಅದು ಬೇಡ ಈ ಬಟ್ಟೆ ತಗೋ, ಈ ಬಟ್ಟೆ ಬೇಡ ಆ ಬಟ್ಟೆ ತಗೋ, ಅಲ್ಲಿವರೆಗೆ ನನ್ನ ಜೊತೆಗಿದ್ದು. ಈಗ ನನ್ನ ಮದುವೆ ಆಗ್ಲಿ ಮತ್ತೊಂದಾಗ್ಲಿ ಪೂರ್ತಿ ಬಟ್ಟೆ ಗಿಟ್ಟೆ ಅದು ಬೇಕಾ ಇದು ಬೇಕಾ ಅಣ್ಣನ ಹೆಣ್ತೀವಿ ತೆಗಿಯೋ ಹಾಗೆ. ಮದುವೆಗೆಲ್ಲ ಬಟ್ಟೆ ಸೆಲೆಕ್ಷನ್ ಅಣ್ಣ ತೆಗೆದೆ, ಅವರದ್ದೇ ಆ ಬಟ್ಟೆ ಬೇಡ ಇದು ಬೇಕು ಅದು ಬೇಕೆಲ್ಲ ಅಂದ್ರೆ ನಾನು ಹಾಕುವ ಬಟ್ಟೆವರೆಗೂ ನಮ್ಮ ಅಣ್ಣ ಅತ್ತಿಗೆ ಅಕ್ಕ ಇವರೆಲ್ಲ ಅಷ್ಟು ಅಂದ್ರೆ ನನ್ಗೆ ಇಷ್ಟು ಸಪೋರ್ಟ್ ಅಂತ ನೀವು ತಿಳಿದ್ರಿ. ಚೆನ್ನಾಗಿದ್ದೇವೆ, ಒಟ್ಟಿಗಿದ್ದೇವೆ, ಮದುವೆ ಆಗಿ ಒಂದು ವರ್ಷ ಆಯ್ತು. ಅರ್ಧಾಂಗಿ ಅರ್ಧಾಂಗಿ, ಅವಳು ಇಂಜಿನಿಯರ್ ಬೆಂಗಳೂರಲ್ಲಿ ವೈಟ್ ಫೀಲ್ಡ್ ಅಲ್ಲಿ ಇದ್ದಿದ್ಲು. ಬಹುಶಃ ಯೋಗ ಯೋಗವೇನೋ ಗೊತ್ತಿಲ್ಲ, ಅವರು ನಮ್ಮನ್ನೇ ಕೇಳ್ಬೇಕು ಅಂತಿದ್ರು, ನಾವು ಅವ್ರನ್ನ ಕೇಳಿತ್ತು, ಅರೇಂಜ್ ಮ್ಯಾರೇಜ್ ನಮ್ದು ತುಂಬಾ ಚೆನ್ನಾಗಾಯ್ತು. ಮತ್ತೆ ಯಕ್ಷಗಾನದ ವಿಪರೀತ ಅಭಿಮಾನಿ, ಬಹುಶಃ ನನ್ನ ಇತ್ತೀಚಿನ ಈ ಒಂದು ವರ್ಷದಲ್ಲಿ ಏನಾದ್ರೂ ಬದಲಾವಣೆಗಳಿದ್ರೆ ಅದಕ್ಕೆ ಅವಳೊಂದು ಕಾರಣ. ಯಾರಾದ್ರೂ ಎಂತ ಮಾತಾಡಿದ್ರೆ ಉತ್ತರ ಕೊಡ್ಬೇಡಿ, ಮಾತಾಡ್ಬೇಡಿ, ಸುಮ್ಮನಿರಿ, ಕೆಲವೊಂದು ಫೋನ್ ಎಂತಾದ್ರೂ
ಬೇರೆ ಬೇರೆ ಸಮಸ್ಯೆ ಫೋನ್ಗಳೊಂದಿಷ್ಟು ಬರುತ್ತೆ. ಆ ಫೋನ್ ಎತ್ತದ್ ಬೇಡ, ತಾಳ್ಮೆ ಎಂದೇರಿ, ಇವತ್ ಮಾತಾಡೋದಕ್ಕಿಂತ ನಾಳೆ ಮಾತಾಡಿ, ಸ್ವಲ್ಪ ಸಿಟ್ಟು ಕಡಿಮೆ ಆಯ್ತು, ನಾಳೆ ಅಲ್ದಿರ ಒಂದ್ ವಾರ ಬಿಟ್ಟು ಮಾತಾಡಿ, ಆಗ ಸಿಟ್ಟೇ ಇರುವುದಿಲ್ಲ, ನಿಮ್ ತಲೆ ಒಳಗೆ ಒಂದು ಇದಿರತ್ತೆ. ಮತ್ತೆ ಯಕ್ಷಗಾನದ ವಿಡಿಯೋ ನಂದಕ್ಕಿಂತ ಅವಳು ಉಳಿದವ್ರು ವಿಡಿಯೋ ನೋಡ್ತಾಳೆ, ಅವ್ರದ್ದು ಒಳ್ಳೇದಿದ್ರೆ ನೋಡಿ, ಅವ್ರು ಒಳ್ಳೆ ಮಾತಾಡಿದಾರಲ್ಲಿ ಅದೊಂದು ಪಾಯಿಂಟ್ ತಗೊಳ್ಳಿ, ಅವ್ರು ಇದು ಕುಣಿದಿದ್ದಾರೆ ಅದು ಚಂದ ಆಗ್ತದೆ ಅದನ್ನ ತಗೊಳ್ಳಿ. ಅವಳಿಗೆ ಮನೇಲಿ ಇಲ್ಲ, ಇದ್ದಿದ್ರೆ ನನಗೆ ಹೋಗುವಾಗ ಅಷ್ಟು ವ್ಯವಸ್ಥೆ ಮಾಡ್ಕೊಡೋದು ಅವಳೆ. ನನ್ನ ಎರಡನೇ ಅಮ್ಮ ಅಂತ ಹೇಳೋದು ಸುಮ್ಮನೆ ಇಲ್ಲ, ಆದ್ರೆ ತುಂಬಾ ಸಪೋರ್ಟಿವ್ ಆಗಿದ್ದಾಳೆ. ಬಹುಶಃ ಅವಳು ಮದುವೆ ಆದ್ಮೇಲೆ ವರ್ಕ್ ಫ್ರಮ್ ಹೋಮ್ ಜಾಬ್ ಮಾಡಬಹುದಿತ್ತು, ಅದಕ್ಕೆ ಅವಕಾಶಗಳು ಇತ್ತು, ಇಂಜಿನಿಯರ್ ಆಗಿ ಮುಂದುವರೆದು ಕೆಲಸ ಮಾಡ್ಲಿಕ್ಕೆ ಅವಕಾಶಗಳು ಇತ್ತು. ಆದ್ರೆ ಅವಳು ನಾನು ವರ್ಕ್ ಮಾಡ್ತಾ ಇದ್ರೆ ನಿಮಗ್ ಸಮಸ್ಯೆ ಆಗ್ತದೆ, ನಿಮ್ಮನ್ನ ನೋಡ್ಕೊಳ್ಲಿಕ್ಕೆ ಆಗುದಿಲ್ಲ ಅಂತ. ಒಬ್ಬ ಯಕ್ಷಗಾನ ಕಲಾವಿದ ಹೆಂಡತಿ ಅವಳು ಮಾಡುವ ಉದ್ಯೋಗ ಬಿಟ್ಟು ನನ್ನ ಜೊತೆ ಸಹಕಾರಿ ಆಗಿದ್ದಾಳೆ ಅಂದ್ರೆ ಇದು ದೇವ್ರು ಕೊಟ್ಟು ವರ. ಅವರು ಕಲಾ ಪೋಷಕರೇ ಆಗಲ್ಲ. ಅವಳು ಈ ವರ್ಷ ಹಣ ಕೊಡ್ಲಿಲ್ಲ, ಹೋದ ವರ್ಷ ಹಣ ಕೊಟ್ಟಿಲ್ಲ. ಈಗ ನಿನ್ನೆ ನನ್ನ ಮಗುವಿನ ತೊಟ್ಟಿಲ್ ಶಾಸ್ತ್ರ ಇತ್ತು, ಅವಳು ಹೇಳು ಈ ವರ್ಷ ನಾ ಟ್ರಸ್ಟಿಗೆ ದುಡ್ಡು ಕೊಡ್ಲಿಲ್ಲ, ಬರುವ ವರ್ಷ ಈಗ ದುಡ್ಡು ಕೊಡ್ಬೇಕು ನಾನು. ನೀವು ದುಡ್ಡು ಕೊಡುದಿಲ್ಲ, ನೀವು ನಂಗೆ ಕೊಡಿ ಅಂತ. ನಿಮ್ ದುಡ್ಡನ್ನೇ ವಾಪಸ್. ಅಲ್ಲ, ಅವಳಿಗೂ ಅವಳಿಗೂ ತುಂಬಾ ಆಸಕ್ತಿ ಅದ್ರ ಬಗ್ಗೆ. ನಾವು ಟ್ರಸ್ಟ್ ಅನ್ನು ಮುನ್ನಡೆಸಬೇಕು, ನಾಲ್ಕು ಜನರಿಗೆ ಮತ್ತೊಂದಷ್ಟು ಹೆಚ್ಚು ಹೆಚ್ಚು ಹೆಲ್ಪ್ ಮಾಡುವ ಅಂದ್ರೆ, ಹೆಚ್ಚು ಜನರಿಗೆ ಕೊಡದೇ ಇದ್ರು ಕೊಡುವಷ್ಟು ಜನರಿಗೆ ಸ್ವಲ್ಪ ಅಮೌಂಟ್ ಜಾಸ್ತಿ ಮಾಡಿ ಕೊಡುವ ಅಂತ ಒಂದು ಅಭಿಪ್ರಾಯ ಇತ್ತು ಅಷ್ಟೇ. ಈ ತರದಲ್ಲಿ ಒಟ್ಟರಲ್ಲಿ ಖುಷಿಯಿಂದ ಜೀವನ ಕೌಟುಂಬಿಕವಾಗಿ ಯಕ್ಷಗಾನದ ಬದುಕಿನಲ್ಲಿ ಸಾಕ್ತಾ ಇದ್ದೀರಿ ಅಂತ. ಸೊ ಕೊನೆಗೆ ಬರೋದಾದ್ರೆ, ಇಷ್ಟೆಲ್ಲ ಮಾತನಾಡಿದ್ದೇವೆ, ಕೊನೆಯದಾಗಿ ಏನ್ ಹೇಳ್ತೀರಿ ಪ್ರಕಾಶ್ ಕಿರಾಡಿ ಅವರಿಗೆ? ಮುಂದೆ ಒಂದು ದೊಡ್ಡ ಯೋಚನೆ ಏನಾದ್ರೂ ಇದೆಯಾ? ಏನ್ ಮಾಡ್ಬೇಕು, ಏನ್ ಸಾಧಿಸಬೇಕು ಅಂತ ಇದ್ದೀರಿ? ಖಂಡಿತ, ಇದಕ್ಕಿಂತ ದೊಡ್ಡ ಸಾಧನೆ ಮಾಡುವಷ್ಟು ಯೋಗ್ಯತೆ ನನ್ನದಲ್ಲ. ಈಗ ಬಹುಶಃ ಮಾಡ್ತಾ ಇರುವುದನ್ನೇ ಮುಂದುವರಿಸಿಕೊಂಡು ಹೋದ್ರೆ, ನಿಮ್ಮಂತ ಯಕ್ಷಗಾನ ಪೋಷಕರು ನಮ್ಗದಕ್ಕೊಂದು ಆಶೀರ್ವಾದ ಮಾಡಿದ್ರೆ ಬಹುಶಃ ಅದನ್ನೇ ಮುನ್ನಡೆಸಿಕೊಂಡು ಹೋಗ್ಬೇಕು. ಅದರಲ್ಲೇ ಬೇರೆ ಬೇರೆ ಇನ್ನು ವಿಭಾಗಗಳು ಹುಡುಕಬಹುದು ನಾವು ಅಷ್ಟೇ. ಅದಕ್ಕಿಂತ ದೊಡ್ಡದು ಮಾಡುವ ಯೋಗ್ಯತೆ ನನಗಿಲ್ಲ, ನಾನು ಸಣ್ಣವ ಆಯ್ತಾ. ಆದ್ರೆ ಒಂದಿಷ್ಟು ನನ್ನಿಂದ ಕಾರ್ಯವನ್ನು ಮಾಡಿಸಿದವರಿದ್ದಾರೆ, ಸಮಸ್ತ ಯಕ್ಷಗಾನ ಕಲಾವಿದರಿಗೆ ಒಂದು ಧನ್ಯವಾದ ಕೊಡ್ತೇನೆ. ಇವತ್ತು ಪ್ರಕಾಶ್ ಕಿರಾಡಿ ಒಬ್ಬರಿಂದ ಇವತ್ತು ಪ್ರಚಾರಕ್ಕೆ ಬಂದದ್ದು, ನಾಲ್ಕು ಜನ ಮಾತಾಡಿಸುವುದಲ್ಲ, ನನ್ನ ಜೊತೆಗಿದ್ದ ಸಹ ಕಲಾವಿದರು ಎಲ್ಲ ನಮ್ಮನ್ನ ಬೆಳೆಸಿದ್ದಾರೆ. ಜೊತೆಗೆ ನಾನು ಉಳಿದವ್ರಿಗಿಂತ ಒಬ್ಬರ ಹೆಸರು ತಕೊಳ್ತೇನೆ. ಎಂತಕ್ಕೆ ತಕೊಳ್ತೇನೆ ಕೇಳಿದ್ರೆ, ಈಗ ನಾಲ್ಕು ಜನ ಆಟ ಕರೀತಾರೆ, ಇದು ಮಾಡ್ತಾರೆ, ಆದ್ರೆ ಒಂದು ಕೆಲವು ವರ್ಷದ ಹಿಂದೆ ನಮ್ಗೆ ಹೊಟ್ಟೆಪಾಡಿ ಗತಿ ಇಲ್ದಿದ್ದಾಗ ನಗರ ಸುಬ್ರಹ್ಮಣ್ಯಾಚಾರ್ಯ, ಯಾಕೆ ಅವ್ರ ಹೆಸರು ತಗೊಳ್ತೇನೆ ಕೇಳಿದ್ರೆ, ಕಿರಾಡಿ ಪ್ರಕಾಶನ್ ಒಂದು ಆಟಕ್ಕೆ ಕರ್ಕೊಂಡು ಹೋದದಿದ್ರೆ ಅದು ಸುಬ್ರಹ್ಮಣ್ಯಾಚಾರ್ಯ. ನಾನು ಏನು ಅಲ್ದೇ ಇದ್ದಾಗ ಭಾಗವತರೆ ಒಂದು ಆಟ ಉಂಟು ಇಂತಲ್ಲಿಗೆ ಬರ್ತೀರ, ಹೌದು ಎಂತ ಪ್ರಸಂಗ, ಪ್ರಶಸೇನ ಕಳಗ ಕಲನಾರ್ಜುನ, ಪ್ರಶಸೇನ ಯಾರದ್ದು, ಮಾಡ್ಲಿಕ್ಕೆ ಜನ ಇದ್ದಾರ ಅಂದ್ರೆ ನನ್ನ ನೋಟ ಇಟ್ಕೊಂಡು ಹೇಳು. ಅಲ್ಲ ಪ್ರಶಸೇನ ಇವರಿಗೆ, ಪ್ರವೀಣ್ ಗಾಣಿಗರಿಗೆ ಹೇಳಿದ್ದೇವೆ. ಹೌದಾ, ಕೌರವ ಯಾರದ್ದು, ಕೌರವ ಇಂಥವ್ರದ್ದು, ಭೀಮ ಯಾರದ್ದು, ಭೀಮ ಇಂಥವ್ರದ್ದು, ಧರ್ಮರಾಯ ಯಾರದ್ದು, ಧರ್ಮರಾಯ ಏನ್ ಬಿಡು, ಹಾ ಧರ್ಮರಾಯ ಮಾಡ್ತಾನೆ ಅಂದ್ರೆ ಒಟ್ಟು. ಈಗ ಚಿಕ್ಕಮೇಳಕ್ಕೆ ಹೋದ್ರ ಅಲ್ಲಿಗೂ ಪ್ರಕಾಶನ ಕರ್ಕೊಂಡು ಹೋದ್ರು, ಅದ್ರ ಮೇಲೆ ಅವರೊಂದು ಯಕ್ಷ ಗಾಯನ ಅಂತ ಮಾಡಿದ್ರು, ಯಕ್ಷನಾಟ್ಯ ಯಕ್ಷ ಗಾಯನ ಅಂತ. ಅದು ಬಹುಶಃ ನನ್ನ ಜೀವನದಲ್ಲಿ ನನ್ನನ್ನು ಯಾರೂ ಕೇಳದೆ ಇದ್ದ ಕಾಲಕ್ಕೆ ನನ್ನನ್ನು ಕರ್ಕೊಂಡೋಗಿ ಅವ್ರ ಮನೆಗೆ ಹೋಗಿ ಒಂದು ತುತ್ತು ಅನ್ನ ಕೊಟ್ಟು, ಅವರದ್ದೇ ಸ್ವಂತ ಎಲ್ಲ ಮೇಲೆ ಫ್ರೀಡಮ್ ಬೈಕ್ ನನಗೆ ಕೊಟ್ಟು ಆಯ್ತಾ. ಒಂದು ಕಡೆ ಅವರಿಗೆ ನನಗೆ ಆಟವೇ ಇಲ್ಲ, ಅವತ್ತು ಹಾರ್ಮೋನಿ ಬರ್ಸ್ಲಿಕ್ಕೆ ಯಾರಿದ್ದಾರ, ಪ್ರಕಾಶ ಇದ್ದಾನೆ ಬಾ ಅಂದ್ರೆ ಒಂದು ನನ್ನ ಹೊಟ್ಟೆ ಹೊರದಿದ್ದಾರೆ ಅವ್ರು ನನ್ನ ಒಂದು ಕಾಲದಲ್ಲಿ. ಇವತ್ತು ಕಾಲನ ಕರಗಿ ಬಹುಶಃ ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ. ಎರಡು ವರ್ಷದಿಂದ ನನ್ನ ಕಾರ್ಯಕ್ರಮದ ನಾನು ತುಂಬಾ ಅವ್ರನ್ನ ಮಿಸ್ ಮಾಡ್ಕೊಳ್ತೇನೆ. ನನ್ನ ಹತ್ರ ಮೊನ್ನೆ ಯಾರು ಹೇಳಿದ್ರು ಗುರುಗಳ ಸುಬ್ರಹ್ಮಣ್ಯಾಚಾರ್ಯ ಇರ್ಬೇಕಿತ್ತಲ್ಲ ಅಂತ, ನನಗೊಂದು ನೋವಿದೆ. ಅವರಲ್ಲದೆ ಇದ್ರು ನನ್ನ ಮನಸ್ಸಲ್ಲಿ ಇದ್ದಾರೆ. ಒಂದು ಕಾಲದಲ್ಲಿ ನನಗೊಂದು ತುತ್ತ ಕಿರಾಡಿ ಪ್ರಕಾಶನ ಒಂದು ಆಟಕ್ಕೆ ಹೇಳಿ ಅಂದದ್ದು ಒಂದು ಸುಬ್ರಹ್ಮಣ್ಯಾಚಾರ್ಯ, ಅದನ್ನು ಬಿಟ್ಟರೆ ಪೆರಡ್ರು ಮಾಡಿದ ಯಜಮಾನರು. ನನ್ನ ಹತ್ರ ಬೇರೆ ಬೇರೆ ವಿಷಯಗಳಲ್ಲಿ ಮಾಡಿಸುವಾಗ ಎಲ್ಲಿ ಅಂತ ಜಾಗ ಹೇಳುವುದಿಲ್ಲ. ಎಲ್ಲೋ ಒಂದು ಆಟಕ್ಕೆ ಕೃಷ್ಣಾರ್ಜುನ ಪ್ರಸಂಗ, ಗೋಪಾಲಾಚಾರ್ಯ ಕೃಷ್ಣ, ಗೋಪಾಲಾಚಾರ್ಯ ಇರುವಾಗ ನಾನೇನ್ ಮಾಡ್ಬೋದು, ನನಗೆ ಕೃಷ್ಣನೇ ಸರಿ ಮಾಡ್ಲಿಕ್ಕೆ ಬರುವುದಿಲ್ಲ. ಕಿರಾಡಿ ಪ್ರಕಾಶನ ಅರ್ಜುನ ಅಂದ್ರು ಸ್ವಾಭಾವಿಕವಾಗಿ ಆಟದ ಬರಟಿ ಹೋಯ್ ಅವ ಅಭಿಮನ್ಯು ಮಾಡ್ಲಿ ಮರ್ರೆ, ಬೇಕಾದ್ರೆ ಕೃಷ್ಣ ಮಾಡ್ಲಿ ಅರ್ಜುನ, ಕಷ್ಟ ಆತ್ ಆಟ ಹಾಳತ್ತಲ್ಲ ಮರ್ರೆ. ಆಟ ಹಾಳಾದ್ರೆ ಆಟ ಚಂದ ಆಗದಿದ್ರೆ ಅಷ್ಟು ವೀಳ್ಯ ನಿಮ್ಗೆ ವಾಪಸ್ ಕೊಟ್ಟು ಬರ್ತೇನೆ, ಅಷ್ಟು ವೀಳ್ಯ ವಾಪಸ್ ಕೊಟ್ಟು ಬರ್ತೇನೆ. ಕಡೆಗೆ ನನ್ನ ಹತ್ರ ಹೇಳಿ ನಾನೇ ಮರ್ರೆ ಗೋಪಾಲಾಚಾರ್ಯ ಅರ್ಜುನ ಮಾಡ್ಲಿ, ನಾ ಕೃಷ್ಣ ಮಾಡ್ತೆ ಮರ್ರೆ. ಆಟ ನಂದು, ಯಜಮಾನ ನಾನು, ಮಾಡಿಸೋದ್ ನಾನು, ಮಾಡೋದ್ ನೀನು, ಮಾಡ್ಬೇಕು, ಮಾಡತಕ್ಕದ್ದು, ಅದಕ್ಕೆ ಏನ್ ಬೇಕೋ ತಯಾರಿ ಮಾಡ್ಕೋ, ಇನ್ನು 15 ದಿವಸ ಇತ್ತು ಆಟಕ್ಕ. ನಾನು ಪವನ್ ಅಣ್ಣ ಹತ್ರ ಆಜ್ಞೆ ಹೌದು ತಯಾರು ಮಾಡ್ಕೊಂಡೆ ಹಂಗಂತೇಳಿ. ಇಷ್ಟು ಅವ್ರು ಹೇಳಿದ್ದಾರೆ ಅಂತ ನನ್ನ ಹತ್ರ ಹೇಳಿಲ್ಲ, ನಾನು ಮಾನಸಿಕವಾಗಿ ಕೂಗ್ತೇನೆ ಅಂತ ಅವ್ರು ಆಟದ ಪಾರ್ಟಿಯವ್ರು ಹೇಗೆ ಹೇಳ್ತಾರೆ. ಆಟಕ್ಕೆ ಬಂದ್ರು ಮತ್ತೆ ಅವ್ರು ಮುಂದೆ ಕೂತ್ರೆ ನಮ್ಗೊಂಚೂರು ಬಾಯಿ ಉಗ್ಗ ಹೆಚ್ಚಾಗ್ತದೆ, ಒಂದವ್ರ ಮೇಲೆ ಭಯ ನನಗೆ ತೊದಲ್ತೇನೆ. ಚೌಕಿಗೆ ಬಂದ್ರು, ಎಲ್ರು ಪೇಮೆಂಟ್ ಕೊಟ್ರು, ಪ್ರಕಾಶನ ಮತ್ತೆ ಮತ್ತೆ ಸಿಕ್ತೇನೆ ನಾನು ಆಟ ಮುಗ್ದನ ಫೋನ್ ಮಾಡ ಅಂದ್ರೆ ಹೋಗ್ತಾ ಇದ್ರು ಇದ್ಕೊಂಡು ಆಯ್ತಾ. ಒಂದು ಧೈರ್ಯ ಆಯ್ತು, ಯಜಮಾನ್ರು ಇಲ್ಲ ಮುಂದೆ ಅಂತ. ಎಲ್ಗುಪ್ಪ ಸುಬ್ರಹ್ಮಣ್ಯ ಹೆಗ್ಡೆ ಅವರದ್ದು ಸುಭದ್ರೆ, ಒಂದು ಅವ್ರ ಬಗ್ಗೆ ಸಂತೋಷ ಅಂತ ಕೇಳಿದ್ರೆ, ಅವರು ಯಾಜಿ ಅವರು, ಕೊಂಡದ್ಕುಳಿ ಅವರು, ಚಿಟ್ಟಾಣಿ ಅವರಂತ ಮೇರು ಕಲಾವಿದರು ಹುಟ್ಟಿಗೂ ಸುಭದ್ರೆ ಮಾಡಿದ್ದಾರೆ.
ಈಗಿನ ಕಲಾವಿದರು ಜಲವಳ್ಳಿಯವರು, ಗೋಪಾಲಾಚಾರ್ಯರು ಇವರಿಗೆಲ್ಲ ಸುಭದ್ರೆ ಮಾಡಿದ್ದಾರೆ. ನಾವು ಊರಿಗಿಂತ ತುಂಬಾ ಸಣ್ಣವ್ರು. ಈಗ ನಮಗೂ ಸುಭದ್ರೆ ಮಾಡಿದ್ರು ಇವ ಸಣ್ಣವ ಮಾಡಿದ್ದಾನೆ ಅಂತ ತಾತ್ಸಾರ ಭಾವನೆ ಇಲ್ಲದೆ ರಂಗಸ್ಥಳದಲ್ಲಿ ಬದುಕದೇ ಇರುವುದು ಅಂತದಿಲ್ಲ. ನಾನು ಯಲಗುಪ್ಪರವ್ರನ್ನ ಆ ವಿಷಯದಲ್ಲಿ ತುಂಬಾ ಮೆಚ್ಚಿಕೊಳ್ತೇನೆ ಅಂತ ಕೇಳಿದ್ರೆ, ಎದುರಿಗಿದ್ದೊಂದು ಅವ್ರ ಪಾತ್ರ ತಿಳ್ಕೊಳ್ತಾರೆ, ವ್ಯಕ್ತಿ ತಿಳ್ಕೊಳ್ಳುದಿಲ್ಲ. ಈಗ ಕೆಲವರಿಗೆ ಅಂತ ಕೇಳಿದ್ರೆ ಅವ್ರ ಲೆವೆಲ್ ಇಂದ ಕಲಾವಿದ ಬೇಕು ಎದುರಿಗೆ ಅಂತ. ಯಲಗುಪ್ಪದವರಾಗಲ್ಲ, ನಂದಿಗೆ ಹೆಚ್ಚಿನ ನನ್ನ ಯೋಗ್ಯತೆಗೆ ಮೀರಿದ ಪಾತ್ರ, ಈಗ ಒಂದು ಕೀಚಕ ಮಾಡುವಾಗಿರ್ಲಿ, ಒಂದು ಉಗ್ರಸೇನ ಮಾಡಿದಾಗಿರ್ಲಿ, ಕೃಷ್ಣಾರ್ಜುನ ಅರ್ಜುನ ಮಾಡಿದಾಗಿರ್ಲಿ, ಎಲ್ಲಾ ಪಾತ್ರಗಳಿಗೂ ನಮ್ಗೆ ಜೊತೆಯಾದದ್ದು ಯಲಗುಪ್ಪ ಸುಬ್ರಹ್ಮಣ್ಯ ಹೆಗಡೆ ಅವರು. ಅವರು ಹೇಳುದು ಎಷ್ಟು ಚಂದ ಕೇಳಿದ್ರೆ, ನಮ್ಮ ತಪ್ಪಾದ್ರೆ ಒಳಗೆ ಬಂದು ಪ್ರಕಾಶ ಚಂದ ಆಯ್ತು, ಅದೊಂಚೂರು ಇನ್ನೊಂಚೂರು ಹಿಂಗ್ ಮಾಡುವ ಕಾ ಅಂತ. ನಮ್ಮ ತಪ್ಪನ್ನ ನಮ್ಗೆ ನೋವಾಗುವಾಗ ಹೇಳುದಿಲ್ಲ, ಇನ್ನೊಂಚೂರು ಹೀಗ್ ಮಾಡುವ ಅದು ಮಾಡುವ. ಈಗ ಬೇರೆಯವರು ಅದ್ರ ರಂಗಸ್ಥಳದಲ್ಲಿ ತೋರಿಸ್ತಾರೆ ನಮ್ ತಪ್ಪು ಅಂತ, ನಮಗೆ ಮಾಡ್ಲಿಕ್ಕೆ ಬರುವುದಿಲ್ಲ, ನಾವು ಆ ಪಾತ್ರ ಮಾಡುವ ಯೋಗ್ಯತೆ. ಅವತ್ತು ನಂಗೆ ಅವರು ತುಂಬಾ ಸಪೋರ್ಟ್ ಮಾಡಿದ್ರು, ತೆಲುಗುಪ್ಪದವ್ರು, ನೀ ಮಾಡ ಆತ ನಿನ್ನ ಹತ್ರ ನಾನಿದ್ದೆ ಮಾಡ, ನನ್ನ ಭಾಗವಷ್ಟು ನಾ ತಗೊಂಡಾತಿ, ನೀನ್ ತಲೆ ಕೆಡ್ಸ್ಕೊಂಡ್ಬಿಡಂದ್ರು. ಹಾ ಆಯ್ತಾ, ಒಳ್ಳೆ ಆಟ ಚೆನ್ನಾಗಾಯ್ತು. ಆಟ ಮುಗಿದಾಗ ಯಜಮಾನ್ರು ಎದ್ದು ಬಂದ್ರು ಸಭೆ ಅಂತ. ಅವ್ರು ಹೋಗ್ಲೇ ಇಲ್ಲ, ಯಜಮಾನ್ರು ಮನೆಗೆ ಹೋಗ್ತೇನೆ ನಾಳೆ ಸಿಗ್ತೇನೆ ಅಂತ ಹೇಳಿದ್ರು, ಹೋಗ್ಲೇ ಇಲ್ಲ, ಹಿಂದೆ ಕೂತಿದ್ದಾರೆ ಆಟಕ್ಕೆ. ಆಟ ನೋಡ್ರಿ, ಏನು ಮಾತಾಡ್ಲಿಲ್ಲ, ಬೆನ್ ತಟ್ರು ಹೋದ್ರು. ಕಡೆ ಆಟ ಮುಗಿಸಿ ಬೆಳಿಗ್ಗೆ ಬರುವಾಗ ಬೆಳಿಗ್ಗೆ 5 ಗಂಟೆಗೆ ಫೋನ್ ಮಾಡಿದ್ರು ನಂಗೆ. ಅಷ್ಟೊತ್ತಿ ಕತೆ ಹೇಳಿದ್ರು, ಆಟದ ಪಾರ್ಟಿ ಹೆಂಗ್ ಹೇಳಿದ್ರು, ವೀಳ್ಳಿ 5,000 ರೂಪಾಯಿ ಹೆಚ್ಚು ಕೊಟ್ಟು ಕಳಿಸಿದ್ದಾರೆ ಪ್ರಕಾಶ, ಅದ್ರಲ್ಲಿ 2,500 ರೂಪಾಯಿ ನಿಂಗೆ ಸಂಬಳ ಬಿಟ್ಟು. ಈಗ ಅವ್ರು ಕಿರಾಡಿ ಪ್ರಕಾಶನ ಅರ್ಜುನ ಲಾಯ್ಕಾತಿಲ್ಲ ಅಂತ ಹೇಳಿದವರಲ್ದ, ಈಗ 5,000 ರೂಪಾಯಿ ಅವ್ರು ಹೆಚ್ಚು ಕೊಟ್ಟಿರು. ನೋಡಿ, ಒಬ್ರು ಯಜಮಾನನಾಗಿ ವ್ಯಾವಹಾರಿಕವನ್ನು ಒಂದು ಕಲಾವಿದನ ಹತ್ರ ಅಂದ್ರೆ ಮಾತಾಡಿದ್ ಬೀಳಿದಕ್ಕಿಂತ ಒಳ್ಳೇದಾಯ್ತು ಅಂತ 5,000 ರೂಪಾಯಿ ಹೆಚ್ಚು ಕೊಟ್ಟಿದ್ದಾರೆ. 2,500 ರೂಪಾಯಿ ನಿಂಗೆ ತಗೋ, ಅಲ್ಲ ಮ್ಯಾನೇಜರ್ ಶಾಸ್ತ್ರಿಗಳ ಹತ್ರ ಹೇಳ್ತೇನೆ, ಅದನ್ನ ತಗೊಂಡ್ಬಿಟ್ಟು ನೀನು ಸಂಬಳ ಬಿಟ್ಟು 2,500 ರೂಪಾಯಿ ಎಕ್ಸ್ಟ್ರಾ ನಿಂಗೆ ಅಂತ ಅಂತ. ಇಂತಹ ಒಂದು ಸಂದರ್ಭಗಳಲ್ಲೆಲ್ಲ ನಮ್ಮನ್ನೊಂದು ಕಟ್ಟಿ ಬೆಳೆಸಿದ ಒಂದು ಯಜಮಾನ್ರು ಅವರು, ಪ್ರಕಾಶ ಬೇಕು ಅಂತ. ಹಾಗಾಗಿ ಅವರಿಗೆ ಒಂದು ಪವನ್ ಅಣ್ಣಿಗೆ ಒಂದು ಅನಂತ ಅನಂತ ಧನ್ಯವಾದ ತಿಳಿಸ್ತೇನೆ ನಾನು. ಒಂದು ಅದ್ರ ಮೇಲೆ ನಾನು ಇದು ಕೊಟ್ಟದ್ದು ಫಸ್ಟ್ ಸಂದರ್ಶನ. ಒಂದು ನಿಮಗೆ ಕೊಟ್ಟದ್ ನಂಗೆ ಸಂತೋಷ ಆಯ್ತು, ಬಹುಶಃ ನೀವು ಅವತ್ತು ಹೇಳಿದ ಮಾತು ಈಡೇರಿದೆ, ನಿಮಗೂ ಧನ್ಯವಾದ. ಯಾರಾದ್ರೂ ಅದರಿಂದ ಬೇಸರ ಆದ್ರೆ ಕ್ಷಮೆ ಕೇಳ್ತೇನೆ. ಸಮಸ್ತ ಯಕ್ಷಗಾನ ಅಭಿಮಾನಿಗಳಿಗೆ, ಪೋಷಕರಿಗೆ, ಪ್ರೀತಿಸುವವರಿಗೆ, ನಿಮ್ಮಂತ ಸಾವಿರಾರು ಜನರು ನಮ್ಮನ್ನೊಂದು 4 ಜನ ಕಾಣುವಾಗಿ ತೋರಿಸ್ತಾ ಇದ್ದೀವಿ, ತುಂಬಾ ಧನ್ಯವಾದ ಹೇಳ್ತೇನೆ. ನಾನಿನ್ನ ಹುಡುಗ ಯಾರೇ ನನ್ನ ತಪ್ಪು ಹೇಳಿದ್ರು ನಾ ಕೇಳ್ತೇನೆ ಖಂಡಿತ. ಇಷ್ಟೊತ್ತು ನಿಮ್ ಜೊತೆ ಪಾಲ್ಪಡೋದಕ್ಕೆ ನಮ್ಗೆ ಅವಕಾಶ ಮಾಡಿಕೊಟ್ಟಿರೋದಕ್ಕೆ ಅತ್ಯಂತ ಪ್ರೀತಿಯ ಧನ್ಯವಾದಗಳು. ನನ್ನ ಭಾಗ್ಯ. ನೀವು ಇನ್ನಷ್ಟು ಎತ್ತರಕ್ಕೆ ಇರ್ಲಿ ಅನ್ನೋದೇ ನಿಮ್ಮ ಅಭಿಮಾನಿಗಳ ಅಭಿಪ್ರಾಯವೂ ಆಗಿದೆ ಅನ್ನೋದನ್ನ ಅಂದ್ಕೊಂಡು, ನಮ್ಮ ಅಭಿಪ್ರಾಯವು ನಮ್ಮ ವಿಶಸ್ ಕೂಡ ಅದೇ. ನೀವು ಇನ್ನಷ್ಟು ಬೆಳೀರಿ, ಇನ್ನಷ್ಟು ಎತ್ತರಕ್ಕೆ ಏರಿ, ಯಕ್ಷಗಾನ ಕ್ಷೇತ್ರದಲ್ಲಿ ನಿಮ್ಮ ಹೆಸರು ಚಿರ ಆಗಿ ಉಳಿಯಲಿ ಅನ್ನುವುದೇ ನಮ್ಮ ಅಭಿಪ್ರಾಯ, ಆಶಯ. ಧನ್ಯವಾದಗಳು ಮಾಡಿಕೊಟ್ಟಿರೋದಕ್ಕೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಮತ್ತೊಂದು ವಿಶೇಷ ಸಂದರ್ಶನದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ನಮಸ್ಕಾರ.